ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत्य नरम चमं देवी सरस्वती व्या तथो जय मुदीरे नष्ट्राएशभद्रेशु नि भागवत सवया भगवती ऋत्तमश्लोक भक्तिर्भवती नईष्टी मीरांद ज्ञाजनशलाकुन्मिम येन तस्म श्रीगुरव नम नमो प्रेष्ठाय भूतले श्रीमते भक्ति वेदातस्वामीनामें नमस्ते सारस्वतीदेवे गौरवाणी प्रचारिणे निर्विशेष शून्यवादी पाश्चातणे जय श्री कृष्ण चैतन्य प्रभु निनंदिवासादिगौरभक्तबंद हरे कृष्ण हरे कृष्ण 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 हरे 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 राम हरे राम 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 हरे हरे ಸ್ಕಂದ ಹನ್ನೊಂದು ಅಧ್ಯಾಯ ಇಪ್ಪತ್ಮೂರು ಅವಂತಿ ಬ್ರಾಹ್ಮಣನ ಗೀತೆ ಶುಕಮನಿಗಳು ನುಡಿದರು ಭಕ್ತ ಶ್ರೇಷ್ಠನಾದ ಉದ್ದವನು ದಾಶಾರ್ಹ ಪ್ರಮುಖನಾದ ಮುಕುಂದನನ್ನು ಗೌರವಯುತವಾಗಿ ಪ್ರಾರ್ಥಿಸಲಾಗಿ ಮುಕುಂದನು ತನ್ನ ದಾಸನ ನುಡಿಗಳ ಔಚಿತ್ಯವನ್ನು ಮನ್ನಿಸಿದನು ಬಳಿಕ ಯಾರ ಮಹಿಮಾಪೂರ್ಣವಾದ ಲೀಲೆಗಳು ಅತ್ಯಂತ ಪ್ರವಣಾರ್ಹವೋ ಆ ಭಗವಂತನು ಉದ್ದವನಿಗೆ ಉತ್ತರ ನೀಡಲು ಪ್ರಾರಂಭಿಸಿದನು ಕೃಷ್ಣ ನುಡಿದನು ಹೇ ಬೃಹಸ್ಪತಿ ಶಿಷ್ಯನೇ ಉದ್ಧವ ಬೃಹಸ್ಪತಿಯ ಶಿಷ್ಯ ಅನಾಗರಿಕ ಜನರು ಆಡುವ ಕೀಳ್ ನುಡಿಗಳನ್ನು ಕೇಳಿ ನೊಂದ ಮನಸ್ಸನ್ನು ಪುನಃ ಸಮಾಧಾನ ಸಮಾಧಾನಕ್ಕೆ ತಂದುಕೊಳ್ಳಬಲ್ಲ ಸಾಧು ಪುರುಷನು ನಿಜವಾಗಿಯೂ ಈ ಜಗತ್ತಿನಲ್ಲಿ ಇಲ್ಲ ಹ್ಮ್ ಕೃಷ್ಣ ಹೇಳ್ತದನೆ ಅನಾಗರಿಕ ಜನರು ಆಡುವ ಕೀಳ್ ನುಡಿಗಳನ್ನು ಕೇಳಿ ನೊಂದ ಮನಸ್ಸನ್ನು ಪುನಃ ಸಮಾಧಾನಕ್ಕೆ ತಂದುಕೊಳ್ಳಬಲ್ಲ ಸಾಧು ಪುರುಷನು ನಿಜವಾಗಿಯೂ ಜಗತ್ತಿನಲ್ಲಿ ಇಲ್ಲ ಹ್ಮ್ ಆದರೆ ಇದು ಭಕ್ತನ ಒಂದು ಗುಣಲಕ್ಷಣ ಕೃಷ್ಣ ಹೇಳ್ತಿದ್ರೆ ಇದು ಜಗತ್ತಿನಲ್ಲಿ ಇಲ್ಲ ಅಂದ್ರೆ ಬಹಳ ಕಡಿಮೆ ಅಂತ ಆ ಚೈತನ್ಯ ಮಹಾಪ್ರಭುಗಳು ಹೇಳೋದು ಅಮಾನಿನ ಮಾನದೇನ ಕೀರ್ತನೆಯ ಸದಾರಿ ಹ್ಮ್ ಸೊ ಜನರು ನಮ್ಮ ಜೊತೆ ಯಾವ ರೀತಿ ವ್ಯವಹರಿಸಿದ್ರು ಕೂಡ ಹ್ಮ್ ಆ ನಾವು ಮತ್ತೆ ಅದನ್ನ ಗಮನಿಸದೆ ಅಥವಾ ಅದಕ್ಕೆ ಬಹಳ ಒಂದು ಬಹಳ ಪ್ರಾಮುಖ್ಯತೆಯನ್ನು ಕೊಡದೆ ನಮ್ಮನ್ನ ನಾವು ಸಮಾಧಾನ ಪಡಿಸ್ಕೋಬೇಕು ಹ್ಮ್ ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಇಂಥವ್ರು ಬಹಳ ಜಗತ್ತಿನಲ್ಲಿ ಇಲ್ಲ ಅಂದ್ರೆ ಶುದ್ಧ ಭಕ್ತರು ಜಗತ್ತಿನಲ್ಲಿ ಬಹಳ ಕಡಿಮೆ ಹಾಗಾಗಿ ಇಂತಹ ಗುಣಲಕ್ಷಣಗಳನ್ನು ಹೊಂದಿರೋ ಜೀವಿಗಳು ಬಹಳ ಕಡಿಮೆ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಅನಾರಿ ಅನಾಗರಿಕ ಜನಗಳ ಬಾಯಿಂದ ಬರುವ ಕ್ರೂರವಾದ ನಿಂದಾ ವಾಕ್ಯಗಳು ಹೃದಯವನ್ನು ಹೊಕ್ಕು ತಂದೊಡ್ಡುವಷ್ಟು ಯಾತನೆಯನ್ನು ಎದೆಯ ಮೂಲಕ ಪ್ರವೇಶಿಸಿ ಹೃದಯವನ್ನು ಇರಿಯುವ ಮೊನಚಾದ ಬಾಣಗಳು ಕೂಡ ಉಂಟು ಮಾಡುವುದಿಲ್ಲ ಸೊ ಜನರು ಬಹಳ ವಾಕ್ಯಗಳನ್ನು ಕ್ರೂರವಾದ ನಿಂದಾ ವಾಕ್ಯಗಳು ಹ್ಮ್ ಜನರ ಕ್ರೂರವಾದ ನಿಂದ ವಾಕ್ಯಗಳು ಹೃದಯವನ್ನ ಹೊಕ್ಕು ಬಹಳ ಯಾತನೆಯನ್ನು ತರುತ್ತೆ ಬಾಣವು ಕೂಡ ಅಷ್ಟು ನೋವನ್ನು ತರೋದಿಲ್ಲ ಅಂತ ಕೃಷ್ಣ ಹೇಳ್ತದಂತೆ ನನ್ನ ಪ್ರಿಯ ಉದ್ದವನೇ ಈ ಸಂಬಂಧದಲ್ಲಿ ಒಂದು ಅತ್ಯಂತ ಪುಣ್ಯಕರವಾದ ಕಥೆಯನ್ನು ಹೇಳುತ್ತಾರೆ ನಾನೀಗ ಆ ಕಥೆಯನ್ನು ನಿನಗೆ ಹೇಳುತ್ತೇನೆ ದಯಮಾಡಿ ಲಕ್ಷ್ಯ ಕೊಟ್ಟು ಕೇಳು ಪಾಪಿಗಳಾದ ಜನರು ಒಮ್ಮೆ ಸನ್ಯಾಸಿಯೊಬ್ಬನನ್ನು ನಾನಾ ರೀತಿಗಳಲ್ಲಿ ಅವಮಾನಗೊಳಿಸಿದರು ತನ್ನ ಪೂರ್ವ ಜನ್ಮದ ಕರ್ಮಫಲಗಳನ್ನು ತಾನೀಗ ಅನುಭವಿಸುತ್ತಿರುವುದನ್ನು ನೆನಪಿಗೆ ತಂದುಕೊಂಡು ಆ ಸನ್ಯಾಸಿಯು ಎಲ್ಲವನ್ನೂ ದೃಢಚಿತ್ತದಿಂದ ಎದುರಿಸಿದನು ಆ ಸನ್ಯಾಸಿಯ ಕಥೆಯನ್ನು ಅವನು ನುಡಿದುದನ್ನು ನಾನೀಗ ನಿನಗೆ ವಿಸ್ತಾರವಾಗಿ ಹೇಳುವೆನು ಹಾಗಾಗಿ ಈ ಒಂದು ಗುಣ ಅಮಾನಿನ ಮಾನಧೇನ ಕೀರ್ತನೆಯ ಸದಾ ಯಾರು ಈ ರೀತಿ ಇರಕ್ಕಾಗತ್ತೋ ಅವರು ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿರ್ತಾರೆ ಯಾಕಂದ್ರೆ ಅವ್ರಿಗೆ ಮನಸ್ಸಿನಲ್ಲಿ ಇವಾಗ ಸಾಮಾನ್ಯವಾಗಿ ನಾವು ಬಹಳ ಭೌತಿಕ ವಿಷಯಗಳಿಂದ ನಾವು ಪ್ರಭಾವಿತರಾಗ್ತಾ ಇದ್ರೆ ಏನಾಗುತ್ತೆ ಮನಸ್ಸಿನಲ್ಲಿ ಅದೇ ವಿಷಯಗಳು ನಡೀತಾ ಇದೆ ಹ್ಮ್ ಆದ್ರೆ ಯಾರು ತ್ರಿನಾಧ ಪಿಸು ನೀಚೆನ ತರೋ ರೊಪ್ಪಿಸೋ ಮಾನದೇನ ಯಾರು ಸಹಿಷ್ಣುತೆಯಿಂದ ಏನ್ ಬಂದರೂ ಭಗವಂತನ ಕೃಪೆ ಅಂತ ಸ್ವೀಕಾರ ಮಾಡ್ತಾನೋ ಅವನ ಮನಸ್ಸಿನಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಯಾವ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾನೂ ಇಲ್ಲ ಅವನು ಹ್ಮ್ ಹಾಗಾಗಿ ಅವನ ಮನಸ್ಸು ಶಾಂತವಾಗಿರತ್ತೆ ತೃಪ್ತವಾಗಿರುತ್ತೆ ಕೃಷ್ಣನ ಬಗ್ಗೆ ಕೃಷ್ಣನ ನಾಮವನ್ನು ಅವನು ಸ್ಮರಿಸೋಕ್ಕೆ ಸಾಧ್ಯ ಹ್ಮ್ ಅದಕ್ಕೆ ನಾವು ಭೌತಿಕ ವಿಷಯಗಳಲ್ಲಿ ಬಹಳಷ್ಟು ಆ ಪ್ರಗತಿ ಬಹಳ ಕಷ್ಟ ಆಗೋಗುತ್ತೆ ಮತ್ತೆ ಆಹಾರನೂ ಅಷ್ಟೆ ಹ್ಮ್ ರಾಜಸಿಕ ತಾಮಸಿಕ ಆಹಾರವನ್ನು ತಗೊಂಡ್ರೆ ಮತ್ತೆ ಮನಸ್ಸನ್ನು ನಿಯಂತ್ರಿಸೋದು ಕಷ್ಟ ತೃಪ್ತಿ ತೃಪ್ತಿ ಇಲ್ಲ ರಜೋಗುಣ ತಮೋಗುಣದ ಮನಸ್ಸಿಗೆ ತೃಪ್ತಿ ಇಲ್ಲ ಸತ್ವಗುಣದ ವ್ಯಕ್ತಿಗೆ ತೃಪ್ತಿ ಅನ್ನೋದಿದೆ ಏನಿದೆಯೋ ಆಯಿತು ಪರವಾಗಿಲ್ಲ ತೃಪ್ತಿ ಇಲ್ಲದೇ ಇರೋ ಅವನಿಗೆ ಅಶಾಂತಸುತ ಸುಖಂ ತೃಪ್ತಿ ಇದ್ರೆ ಶಾಂತಿ ಶಾಂತಿ ಇಲ್ಲದೇ ಇರೋ ಸುಖ ಇಲ್ಲಿಂದ ಬರುತ್ತೆ ಹ್ಮ್ ಇಲ್ಲಿ ಒಬ್ಬ ಸನ್ಯಾಸಿಯ ಒಂದು ಕಥೆಯನ್ನ ಈಗ ಕೃಷ್ಣ ವಿವರಿಸ್ತಾನೆ ಈ ಸನ್ಯಾಸಿ ಆ ಎಲ್ಲವನ್ನು ದೃಢಚಿತ್ತದಿಂದ ಎದುರಿಸಿದನು ಅವನು ಎಲ್ಲಾ ರೀತಿಯಿಂದ ಜನರು ಅವನಿಗೆ ಅವಮಾನ ಮಾಡಿದ್ರು ಕೂಡ ಅವನು ಅದನ್ನ ತನ್ನ ಪೂರ್ವ ಜನ್ಮದ ಕರ್ಮ ಅಂತ ತಿಳ್ಕೊಂಡು ಹ್ಮ್ ಬಹಳ ದೃಢಚಿತ್ತದಿಂದ ಅವನು ಎದುರಿಸ್ತಾ ಅದರ ಒಂದು ಕಥೆಯನ್ನು ಹೇಳ್ತೀನಿ ಅಂತ ಕೃಷ್ಣ ಹೇಳ್ತದನು ಒಂದಾನೊಂದು ಕಾಲದಲ್ಲಿ ಅವಂತಿ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದನು ಬ್ರಾಹ್ಮಣನಿದ್ದನು ಅವನು ಶ್ರೀಮಂತನು ಸಕಲ ಐಶ್ವರ್ಯ ಶೋಭಿತನು ಆಗಿದ್ದು ವರ್ತಕ ವೃತ್ತಿಯಲ್ಲಿ ತೊಡಗಿದ್ದನು ಶ್ರೀಮಂತ ಸಕಲ ಐಶ್ವರ್ಯಗಳಿಂದ ಶೋಭಿತನಾಗಿದ್ದ ಆದರೆ ಆ ಬ್ರಾಹ್ಮಣನು ಬ್ರಾಹ್ಮಣನಾಗಿದ್ರು ಕೂಡ ಅವನು ವರ್ತಕ ವೃತ್ತಿಯಲ್ಲಿ ತೊಡಗಿದ್ದ ಬಿಸ್ನೆಸ್ ಆದರೆ ಆ ಬ್ರಾಹ್ಮಣನು ಕೃಪಣನು ಕಾಮಿಯು ದುರಾಶಾ ಪೀಡಿತನು ಶೀಘ್ರ ಕೋಪಿಯೂ ಆಗಿದ್ದ ನೋಡಿ ಬ್ರಾಹ್ಮಣ ಅಂತ ಹೆಸರಿಗೆ ಅವನು ಗುಣಲಕ್ಷಣಗಳು ಯಾವುದು ಕೂಡ ಬ್ರಾಹ್ಮಣನದಲ್ಲ ಅವನ ಗೃಣರಕ್ಷಣೆಗಳೇನು ಕೃಪಣ ಅಂದ್ರೆ ಜಿಪ್ಣ ಹ್ಮ್ ಎರಡನೇದು ಕಾಮಿ ಭೌತಿಕ ಆಸೆಗಳಿಂದ ತುಂಬೋಗಿದ್ದ ಆ ಲುಬ್ಧ ದುರಾಸೆ ಲೋಭವನ್ನ ಹೊಂದಿರೋನು ಶೀಘ್ರ ಕೋಪಿ ಅತಿ ಕೋಪನಹ ಆ ಬಹಳ ಬೇಗ ಕೋಪ ಮಾಡ್ಕೊಳ್ಳುವಂಥ ವ್ಯಕ್ತಿ ಧರ್ಮ ಶ್ರದ್ಧೆಯಾಗಲಿ ನ್ಯಾಯಸಮ್ಮತವಾದ ಇಂದ್ರಿಯ ತುಷ್ಟಿಯಾಗಲಿ ಇಲ್ಲದಿದ್ದ ಆ ಬ್ರಾಹ್ಮಣನ ಮನೆಯಲ್ಲಿ ಕುಟುಂಬದ ಸದಸ್ಯರಿಗೆ ಹಾಗೂ ಅತಿಥಿಗಳಿಗೆ ಬಾಯಿ ಮಾತಿನ ಉಪಚಾರ ಕೂಡ ಸಲ್ಲುತ್ತಿರಲಿಲ್ಲ ಕುಟುಂಬದ ಸದಸ್ಯರಿಗೂ ಕೂಡ ಹೊರಗಡೆಯಿಂದ ಬಂದವ್ರಿಗೆ ಮಾತ್ರ ಅಲ್ಲ ಎಂತ ಜಿಪುಣ ಅಂದ್ರೆ ಅವನು ಆ ಮನೆಯಲ್ಲಿ ಧರ್ಮಶ್ರದ್ಧೆ ಆಗಲಿ ನ್ಯಾಯಸಮ್ಮತವಾದ ಇಂದ್ರಿಯ ಆಗಲಿ ಇಲ್ಲದಿದ್ದ ಆ ನ್ಯಾಯಸಮ್ಮತವಾದ ಇಂದ್ರಿಯ ತೃಷ್ಟಿ ಇರಲಿಲ್ಲ ಆ ಅಂದ್ರೆ ವಿಕರ್ಮ ವಿಕರ್ಮದ ಮೂಲಕ ಇಂದ್ರಿಯ ತೃಪ್ತಿಯನ್ನು ಪಡ್ಕೊಳ್ಳೋ ಒಂದು ವಿಧಾನ ಧರ್ಮಶ್ರದ್ಧೆ ಇರಲಿಲ್ಲ ಆ ಹಾಗಾಗಿ ಅವನು ಮನೆಯ ಕುಟುಂಬದ ಸದಸ್ಯರಿಗೂ ಅತಿಥಿಗಳಿಗೂ ಹ್ಮ್ ಉಪಚಾರ ಬರೀ ಹ್ಮ್ ಬಾಯಿ ಮಾತು ಹ್ಮ್ ಬಾಯಿ ಮಾತಿನ ಉಪಚಾರ ಕೂಡ ಸಲ್ಲುತ್ತಿರಲಿಲ್ವಂತೆ ಅಷ್ಟೇಕೆ ತನ್ನ ಸ್ವಂತ ದೇಹನು ಕೂಡ ಆ ಬ್ರಾಹ್ಮಣನು ಉಚಿತ ರೀತಿಯಲ್ಲಿ ಉಚಿತ ರೀತಿ ರೀತಿಯಲ್ಲಿ ಪೋಷಿಸಿಕೊಳ್ಳುತ್ತಿರಲಿಲ್ಲ ಹ್ಮ್ ಅಷ್ಟು ಜಿಪುಣ ಅಂದ್ರೆ ತನ್ನ ಶರೀರವನ್ನು ಕೂಡ ಅವನು ಸರಿಯಾಗಿ ನೋಡ್ಕೋತಾ ಇರ್ಲಿಲ್ಲ ಯಾಕೆ ಅದಕ್ಕೂ ಕೂಡ ದುಡ್ ದು ಖರ್ಚಾಗತ್ತಲ್ಲ ಆ ಬ್ರಾಹ್ಮಣನು ಕಲ್ಲು ಹೃದಯದವನು ದುರಾಶಾ ಪೀಡಿತನು ಆಗಿದ್ದುದರಿಂದ ಅವನ ಹೆಂಡತಿ ಮಕ್ಕಳು ಅಳಿಯಂದಿರು ಹಾಗೂ ಪರಿಚಾರಕರು ಅವನನ್ನು ದ್ವೇಷಿಸುತ್ತಿದ್ದರು ಜಿಗುಪ್ಸೆಯಿಂದಾಗಿ ಅವರು ಎಂದೂ ಅವನೊಡನೆ ಪ್ರೀತಿಯಿಂದ ವ್ಯವಹರಿಸುತ್ತಿರಲಿಲ್ಲ ಇಂಥ ಜೊತೆ ಇಂಥ ವ್ಯಕ್ತಿ ಜೊತೆ ಯಾರು ಪ್ರೀತಿಯಿಂದ ಇರಕ್ಕೆ ಸಾಧ್ಯ ಎಲ್ಲರೂ ಅವನನ್ನು ದ್ವೇಷಿಸ್ತಾ ಇದ್ರು ಹೀಗೆ ಯಕ್ಷನಂತೆ ತನ್ನ ಐಶ್ವರ್ಯಕ್ಕೆ ಕಾವಲು ಕೂತು ಇ ಇಹಕ್ಕಾಗಲಿ ಪರಕ್ಕಾಗಲಿ ಆಗುವಂತಹ ಉತ್ತಮ ಧ್ಯೇಯ ರಹಿತನಾಗಿ ಹಾಗೂ ಧರ್ಮ ಕಾಮ ಕಾಮಗಳಿಂದ ಸಂಪೂರ್ಣವಾಗಿ ವಂಚಿತನಾದ ಆ ಬ್ರಾಹ್ಮಣನ ಬಗೆಗೆ ಪಂಚಗ್ರಹ ಹೋಮಾಗ್ನಿ ದೇವತೆಗಳು ಕುಪಿತರಾದರು ನೋಡಿ ಇಲ್ಲಿ ಇವನು ಈ ರೀತಿ ವ್ಯವಹರಿಸ್ತಾ ಇದ್ದಿದ್ದಕ್ಕೆ ಯಾರೋ ದೇವತೆಗಳು ಪಂಚಗ್ರಹ ಹೋಮಾಗ್ನಿ ದೇವತೆಗಳು ಅಂತ ಕುಪಿತರಾದರು ಯಾಕೆ ಅವನು ಇಹ ಈಹಕ್ಕಾಗಲಿ ಪರಕ್ಕಾಗಲಿ ಆಗುವಂತ ಉತ್ತಮ ಧ್ಯೇಯರಹಿತನಾಗಿ ಈ ಲೋಕದಲ್ಲೂ ಧ್ಯೇಯ ಇಲ್ಲ ಮುಂದಿನ ಲೋಕದಲ್ಲೂ ಧ್ಯೇಯ ಇಲ್ಲ ಪರಲೋಕದ ಪ್ರಶ್ನೆನೇ ಇಲ್ಲ ಧರ್ಮ ಕಾಮಗಳಿಂದ ಅವನು ಸಂಪೂರ್ಣವಾಗಿ ವಂಚಿತನಾದ ಧರ್ಮ ಧರ್ಮಾಚರಣೆ ಇರಲಿಲ್ಲ ಇಂತಹ ವ್ಯಕ್ತಿಯನ್ ವ್ಯಕ್ತಿಯ ಕರ್ಮಗಳಿಂದ ಪಂಚಗ್ರಹ ಹೋಮಾಗ್ನಿ ದೇವತೆಗಳು ಅಂತ ಅದರ ವರ್ಣನೆ ಕೊಟ್ಟಿಲ್ಲ ಇಲ್ಲಿ ಓ ಪಂಚ ಯಜ್ಞಗಳ ದೇವತೆಗಳು ಓಕೆ ಗೃಹಸ್ಥನಾಗಿ ಒಬ್ಬ ಗೃಹಸ್ಥ ಪಂಚ ಯಜ್ಞಗಳನ್ನು ಮಾಡಬೇಕು ಐದು ಯಜ್ಞಗಳನ್ನು ಮಾಡಬೇಕು ಅದನ್ನ ಮಾಡ್ತಾ ಇಲ್ಲದೇ ಇದ್ದಿದ್ರಿಂದ ಇವನು ಮತ್ತೆ ಬಹಳ ಗೃಹಸ್ಥನ ಕರ್ತವ್ಯಗಳನ್ನು ಮಾಡ್ತಾ ಇರಲಿಲ್ಲ ಹಾಗಾಗಿ ಪಂಚ ಯಜ್ಞದ ದೇವತೆಗಳು ಕುಪಿತರಾದರು ನಾವು ತಿಳ್ಕೊಬೋದು ಗೃಹಸ್ಥರಾಗಿ ಭಕ್ತಿಯಲ್ಲಿ ತೊಡಗಿರೋ ಭಕ್ತರಿಗೆಲ್ಲ ಇದು ಸಾಮಾನ್ಯ ಗೃಹಸ್ಥರು ಹ್ಮ್ ತಮ್ಮ ಈ ಪಂಚ ಮಹಾಯಜ್ ಈ ಪಂಚಸೂನ ಯಜ್ಞ ಅಂತ ಕರಿತಾರೆ ಅದನ್ನ ಮಾಡದೆ ಹೋದರೆ ಈ ದೇವತೆಗಳು ಅವರ ಪ್ರತಿನೂ ಕೂಡ ಕುಪಿತರಾಗ್ತಾರೆ ಹ್ಮ್ ಹೇ ಮಹಾ ಮಹಾನುಭಾವನಾದ ಉದ್ಧವನೇ ಈ ದೇವತೆಗಳು ಮುನಿಸಿಕೊಂಡಿದ್ದರ ಕಾರಣ ಆ ಬ್ರಾಹ್ಮಣನ ಸಂಚಯಿತ ಪುಣ್ಯವೂ ಸಕಲ ಐಶ್ವರ್ಯವು ಕ್ಷಯಿಸುತ್ತಾ ಬಂತು ಮೇಲಿಂದ ಮೇಲೆ ಸಾಹಸ ಮಾಡಿ ಪರಿಶ್ರಮದಿಂದ ಕೂಡಿ ಹಾಕಿದ್ದುದೆಲ್ಲವೂ ಸಂಪೂರ್ಣವಾಗಿ ನಷ್ಟವಾಯಿತು ಬಡತನ ಉದ್ದವನೇ ತಥಾಕಥಿತನಾದ ಆ ಬ್ರಾಹ್ಮಣನ ಐಶ್ವರ್ಯದ ಸ್ವಲ್ಪ ಭಾಗವನ್ನು ಬಂದು ಬಾಂಧವರು ಒಯ್ದರು ಒಂದಿಷ್ಟನ್ನು ಕಳ್ಳರು ಅಪಹರಿಸಿದರು ಒಂದು ಭಾಗವು ವಿಧಿಯ ಇಚ್ಛೆಗನುಸಾರವಾಗಿ ನಷ್ಟವಾಯಿತು ಒಂದಿಷ್ಟು ಕಾಲನ ಪ್ರಭಾವ ಪ್ರಭಾವದಿಂದ ಹಾಳಾಯಿತು ಒಂದಿಷ್ಟು ಅವರಿವರ ಪಾಲಾಯ್ತು ಒಂದಿಷ್ಟು ಸರಕಾರಕ್ಕೆ ಸೇರಿತು ಅಂತೂ ಹೋಯ್ತು ಎಲ್ಲ ನಾವು ನಿದ್ದಿದ್ದ ಸಂಪತ್ತೆಲ್ಲ ಹೋಯ್ತು ಅವನು ನಿಪುಣನಾಗಿ ಆ ಸಂಪತ್ತನ್ನ ಕಾಪಾಡ್ಕೋತಾ ಇದ್ದ ಮನೆಯವ್ರಿಗೂ ಕೂಡ ಕೊಡ್ತಾ ಇರಲಿಲ್ಲ ಇವಾಗ ಎಲ್ಲವೂ ಹುಳೋಯ್ತು ಹಾಳೋಯ್ತು ಕೊನೆಗೆ ಆ ಬ್ರಾಹ್ಮಣನ ಎಲ್ಲಾ ಐಶ್ವರ್ಯವು ಸಂಪೂರ್ಣವಾಗಿ ನಾಶವಾದಾಗ ಎಂದೂ ಧರ್ಮಶ್ರದ್ಧೆ ಹಾಗೂ ಇಂದ್ರಿಯ ಸಂತೋಷಗಳಲ್ಲಿ ಮಗ್ನನಾಗದ ಅವನನ್ನು ಅವನ ಕುಟುಂಬದವರು ತೊರೆದು ಬಿಟ್ಟರು ಈ ಕಾರಣ ಅವನು ಸಹಿಸಲು ಅಸಾಧ್ಯವಾದ ನೋವನ್ನು ಅನುಭವಿಸಲು ಆರಂಭಿಸಿದನು ಕುಟುಂಬದವರೆಲ್ಲ ಅವನನ್ನ ತರಿಸ್ಬಿಟ್ರು ಆಗ ಅವನು ನೋವನ್ನು ಅನುಭವಿಸೋಕೆ ಶುರು ಮಾಡ್ದ ತನ್ನೆಲ್ಲಾ ಐಶ್ವರ್ಯವನ್ನು ಕಳೆದುಕೊಂಡು ಆ ಬ್ರಾಹ್ಮಣನು ಅತೀವ ಯಾತನೆಯನ್ನು ಶೋಕವನ್ನು ಅನುಭವಿಸಿದನು ಕಂಬನಿ ತುಂಬಿದ ಅವನ ಗಂಟಲ ಸೆರೆ ಬಿಗಿದುಕೊಂಡಿತು ತನಗೆ ಪ್ರಾಪ್ತವಾದ ಆ ಈ ಗತಿಯನ್ನು ಕುರಿತು ಅವನು ದೀರ್ಘಕಾಲ ಆಲೋಚನಾ ಮಗ್ನನಾದನು ಕೊನೆಗೆ ಬಹು ತೀವ್ರವಾದ ವೈರಾಗ್ಯ ಭಾವವು ಅವನಲ್ಲೂ ಉದ್ದಿಸಿತು ಇದು ಯಾವಾಗಲೂ ನಾವು ತಿಳ್ಕೋಬೇಕು ಭೌತಿಕ ಜೀವನದಲ್ಲಿ ನಮ್ಮನ್ನ ನಮ್ಮ ಕೈ ಮೀರಿರುವಂತಹ ಸಮಸ್ಯೆ ನಮ್ ನಮಗೆ ಬಂದು ಒದಗಿದ್ರೆ ಅಥವಾ ಚಿಕ್ಕ ಸಮಸ್ಯೆ ಆದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂತಿಮವಾಗಿ ವೈರಾಗ್ಯ ಭಾವ ಆಗ್ಬೇಕು ಹ್ಞೂ ಸೊ ಇಲ್ಲಿ ತೀವ್ರವಾದ ವೈರಾಗ್ಯ ಭಾವ ಅವನಲ್ಲಿ ಉದಿಸಿತು ಬ್ರಾಹ್ಮಣನು ಹೀಗೆಂದು ನುಡಿದನು ಹಾ ಇದೆಂತಹ ದುರ್ವಿಧಿ ಧರ್ಮಾವಲಂಬನೆಗಾಗಲಿ ಇಂದ್ರಿಯ ತೃಪ್ತಿಗಾಗಲಿ ಉದ್ದೇಶಿತವಲ್ಲದ ಹಣಕ್ಕಾಗಿ ಶ್ರಮಪಟ್ಟು ನನ್ನನ್ನು ನಾನು ನಿರರ್ಥಕವಾಗಿ ಹಿಂಸಿಸಿಕೊಂಡೆನಲ್ಲ ಇವಾಗ ಸ್ವಲ್ಪ ಜ್ಞಾನೋದವ ಹೇಳ್ತಾ ಹೇಳ್ತಿದ್ದಾನೆ ಹ್ಮ್ ಧರ್ಮಾವಲಂಬನೆಗಾಗಲೇ ಧರ್ಮಕ್ಕೋಸ್ಕರ ಅರೇ ಇರಲಿಲ್ಲ ಮತ್ತೆ ಇಂದ್ರಿಯ ತೃಪ್ತಿಗಾಗೂ ಉಪಯೋಗಿಸ್ಲಿಲ್ಲ ನಾನು ಧರ್ಮಕ್ಕೋಸ್ಕರ ಉಪಯೋಗಿಸ್ಲಿಲ್ಲ ಇಂದ್ರಿಯ ತೃಪ್ತಿಗೋಸ್ಕರನೂ ಉಪಯೋಗಿಸ್ಲಿಲ್ಲ ಸುಮ್ಮನೆ ಹಣವನ್ನು ಸಂಪಾದನೆ ಮಾಡಕ್ಕೆ ಇಷ್ಟೊಂದು ಹೆಣಗಾಡದೆ ಇಷ್ಟೊಂದು ಕಷ್ಟಪಟ್ಟೆ ನಾನು ನಿರರ್ಥಕವಾಗಿ ಕಷ್ಟಪಟ್ಟೆ ನಾನು ಸಾಮಾನ್ಯವಾಗಿ ಜಿಪುಣರ ಐಶ್ವರ್ಯವು ಅವರನ್ನೆಂದೂ ಸುಖವಾಗಿರಲು ಬಿಡುವುದಿಲ್ಲ ಅದು ಇಹದ ಬದುಕಿನಲ್ಲಿ ಅವರ ಹಿಂಸೆಗೆ ಕಾರಣವಾಗುತ್ತದೆ ಸತ್ತಾಗ ಅವರನ್ನು ನರಕಕ್ಕೆ ದೂಡುತ್ತದೆ ಹ್ಮ್ ಯಾರು ಜಿಪುಣರು ಅವರಿಗೆ ಹೇಳ್ತಾ ಇಲ್ಲಿ ಸಾಮಾನ್ಯವಾಗಿ ಜಿಪುಣರ ಐಶ್ವರ್ಯ ಅವರನ್ನೆಂದೂ ಸುಖವಾಗಿರಲು ಬಿಡುವುದಿಲ್ಲ ಈ ಲೋಕದಲ್ಲೂ ಅಲ್ಲ ಈ ಆಮೇಲೆ ಸತ್ತಾದ್ಮೇಲೆ ನಾರಕ ಕರ್ಕೊಂಡು ಹೋಗುತ್ತಂತೆ ವ್ಯಕ್ತಿಯ ಆಕರ್ಷಕ ದೇಹ ಸೌಂದರ್ಯವನ್ನು ಬಿಳಿ ಕುಷ್ಟದ ಒಂದು ಚುಕ್ಕೆಯು ಹಾಳು ಮಾಡುತ್ತದೆ ಖ್ಯಾತ ನಾಮ ಖ್ಯಾತ ನಾಮರ ಶುದ್ಧ ಕೀರ್ತಿಯು ಎಷ್ಟೇ ಇದ್ದರೂ ಸದ್ಗುಣವಂತರ ಪ್ರಶಂಸಾರ್ಹ ಗುಣಗಳು ಎಷ್ಟೇ ಇದ್ದರೂ ಇಂಚಿತ್ ಪ್ರಮಾಣದ ಲೋಭವು ಅವುಗಳನ್ನು ಹಾಳುಗೆಡುವುತ್ತದೆ ಇದು ಲೋಭ ಇದು ಅತಿಯಾಗಿ ಸಂಗ್ರಹ ಮಾಡುವಂತ ಲೋಭ ಇಲ್ಲಿ ಹೇಳ್ತಾರೆ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟೇ ಕೀರ್ತಿ ಇರಲಿ ಎಷ್ಟೇ ಪ್ರಶಂಸಾರ ಗುಣಗಳಿರ್ಲಿ ಸ್ವಲ್ಪ ಲೋಭ ಇದ್ರೆ ಎಲ್ಲವೂ ಕೂಡ ಹಾಳಾಗುತ್ತೆ ದ್ರವ್ಯಾರ್ಜನೆ ಸಿದ್ಧಿ ವೃದ್ಧಿ ರಕ್ಷಣೆ ವೆಚ್ಚ ಐಶ್ವರ್ಯ ಭೋಗ ಹಾಗೂ ಸಂಪತ್ತಿನ ನಷ್ಟ ಇವುಗಳಲ್ಲಿ ಎಲ್ಲಾ ಜನರು ಮಹತ್ತರವಾದ ಶ್ರಮ ಹೆದರಿಕೆ ಚಿಂತೆ ಹಾಗೂ ಭ್ರಮಗಳನ್ನು ಅನುಭವಿಸುತ್ತಾರೆ ಹ್ಮ್ ದ್ರವ್ಯ ಅರ್ಜನೆ ಹಣವನ್ನು ಸಂಪಾದನೆ ಮಾಡೋದರಲ್ಲಿ ಜನರು ಹ್ಮ್ ಬಹಳ ಶ್ರಮ ಹೆದರಿಕೆ ಚಿಂತೆ ಭ್ರಮೆ ಸಿದ್ಧಿ ಸಿದ್ಧಿಯನ್ನು ಪಡ್ಕೊಳ್ಳೋಕ್ಕೆ ವೃದ್ಧಿ ಅಭಿವೃದ್ಧಿಯನ್ನು ಪಡೆಯೋಕ್ಕೆ ರಕ್ಷಣೆ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋಕ್ಕೆ ವೆಚ್ಚ ಖರ್ಚು ಮಾಡ್ತಿರುವಾಗ ಐಶ್ವರ್ಯ ಭೋಗ ಸಂಪಾದನೆ ಮಾಡಿರೋ ಹಣದ ಭೋಗ ಹಾಗೂ ಸಂಪತ್ತಿನ ನಷ್ಟ ಸಂಪತ್ತು ನಷ್ಟವಾದರೆ ಎಲ್ಲ ಸನ್ನಿವೇಶಗಳಲ್ಲೂ ಜನರು ಮಹತ್ತರವಾದ ಶ್ರಮ ಹೆದರಿಕೆ ಚಿಂತೆ ಭ್ರಮಗಳಿಗೆ ಒಳಗಾಗ್ತಾರೆ ಕಳ್ಳತನ ಹಿಂಸೆ ಸುಳ್ಳಾಡುವುದು ವಂಚನೆ ಕಾಮಾಪೇಕ್ಷೆ ಸಿಟ್ಟು ವಿಸ್ಮಯ ಹಮ್ಮು ಕದನ ವೈರ ಅಪನಂಬಿಕೆ ಹೊಟೆಕಿಚ್ಚು ಶ್ರೀಜನಗ ಸ್ತ್ರೀಜನಗಳಿಂದ ಒದಗುವ ಅಪಾಯ ಜೂಜು ಹಾಗೂ ಮದ್ಯಪಾನ ಇವು ಐಶ್ವರ್ಯ ಲೋಭ ನಿಮಿತ್ತವಾಗಿ ಮನುಷ್ಯರನ್ನು ಕಲುಷಿತಗೊಳಿಸುವ ಹದಿನೈದು ಅನಪೇಕ್ಷಿತ ಗುಣಗಳು ಐಶ್ವರ್ಯ ಲೋಭದಿಂದ ಹ್ಮ್ ಅತಿಯಾದ ಹಣವನ್ನು ಸಂಗ್ರಹ ಮಾಡಿರೋದ್ರಿಂದ ಅಥವಾ ಮಾಡಬೇಕು ಅನ್ನೋದ್ರಿಂದ ಏನಾಗುತ್ತೆ ಇವೆಲ್ಲ ಆಗತ್ತೆ ಕಳ್ಳತನ ಹಿಂಸೆ ಸುಳ್ಳೇಳೋದು ವಂಚನೆ ಕಾಮಾಪೇಕ್ಷೆ ಸಿಟ್ಟು ಇತ್ಯಾದಿ 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 ಹ್ಮ್ ಇವು ಅನಪೇಕ್ಷಿತ ಗುಣಗಳೇ ಆದರೂ ಜನರು ಇವುಗಳಿಗೆ ಹುಸಿ ಮೌಲ್ಯಗಳನ್ನು ಆರೋಪಿಸುತ್ತಾರೆ ಯಾರ ತರದ್ದು ಹಣ ಇದ್ದರೆ ದುಡ್ಡೇ ದೊಡ್ಡಪ್ಪ ಹ್ಮ್ ಅಂತವನಿಗೆ ಹುಸಿ ಮೌಲ್ಯಗಳು ಇದು ನಿಜವಾದ ಮೌಲ್ಯಗಳಲ್ಲ ಯಾರೋ ಅವನು ನೋಗೊಳ್ತಾರೆ ಅವ್ನು ಇದು ಮಾಡ್ತಾರೆ ಆದ್ದರಿಂದ ಬದುಕಿನಿಂದ ನಿಜವಾದ ಲಾಭವನ್ನು ಬಯಸುವಾತನು ಪ್ರಾಪಂಚಿಕವಾದ ಅನಪೇಕ್ಷಣೀಯ ಐಶ್ವರ್ಯವನ್ನು ಬಿಟ್ಟು ದೂರ ಸರಿಯಬೇಕು ಹ್ಮ್ ನೋಡಿಲಿ ಜೀವನದಲ್ಲಿ ಯಾರು ನಿಜವಾದ ಲಾಭವನ್ನು ಪಡೆಯಕ್ಕೆ ಇಚ್ಛೆ ಪಡ್ತಾರೋ ಅವರು ಪ್ರಾಪಂಚಿಕವಾದ ಅನಪಕ್ ಅನಪೇಕ್ಷಣೀಯ ಐಶ್ವರ್ಯ ಈ ಐಶ್ವರ್ಯ ಅನಪೇಕ್ಷಣೀಯ ಯಾಕಂದ್ರೆ ಇದರಿಂದ ಈ ರೀತಿ ಎಲ್ಲಾ ಒಂದು ಕೆಟ್ಟ ಗುಣಗಳು ಬೆಳ್ಕೊಳ್ಳುತ್ತವೆ ಜನರನ್ನು ಆ ಒಂದು ಹಣ ಅಥವಾ ಹಣವನ್ನು ಪಡ್ಕೊಳಕ್ಕೆ ಇರೋ ಶ್ರಮ ಇದೆಲ್ಲವೂ ಕೂಡ ಬಂಧಿಸುತ್ತೆ ಹ್ಮ್ ಯಾರು ನಿಜವಾದ ಲಾಭವನ್ನು ಬಯಸ್ತಾನೋ ಅವನಿಂಥ ಹಣವನ್ನು ಬಿಟ್ಟು ದೂರ ಸರಿಬೇಕು ಇಂಥ ಹಣದ ಹತ್ತಿರ ಇದ್ದಷ್ಟು ಅದು ಅವನನ್ನ ಹೆಚ್ಚು ಹೆಚ್ಚು ಮುಳುಗಿಸುತ್ತೆ ಭೌತಿಕ ಜಗತ್ತಿನಲ್ಲಿ ಪ್ರೇಮದಿಂದ ವ್ಯಕ್ತಿಯೊಡನೆ ಕೂಡಿ ನಡೆಯುವ ಸಹೋದರರು ಮಡದಿ ತಾಯಿ ತಂದೆಯರು ಹಾಗೂ ಗೆಳೆಯರು ಇವರು ಕೂಡ ಒಂದು ಬಿಡುಗಾಸಿಗಾಗಿ ಅವರ ವಾತ್ಸಲ್ಯದ ನಂಟನ್ನು ಕಳಚಿ ಹಾಕಿ ಶತ್ರುಗಳಾಗ್ತಾರೆ ಇದನ್ನು ನೋಡ್ತೀವಿ ಇವತ್ತಿನ ಜನರಲ್ಲಿ ಹ್ಮ್ ಸಂಪತ್ತು ಇದು ಆಸ್ತಿ ಅದು ಇದು ಅನ್ಕೊಂಡು ಎಲ್ಲಾ ತರ ಸಂಬಂಧಗಳು ಹಾಳು ಮಾಡ್ಕೊತಾರೆ ಅತ್ಯಲ್ಪ ಹಣಕ್ಕಾಗಿ ಕೂಡ ಈ ಬಂಧುಗಳು ಹಾಗೂ ಸ್ನೇಹಿತರು ಉದ್ವಿಗ್ನರಾಗುತ್ತಾರೆ ಅವರ ಕೋಪವು ಪ್ರಚೋದಿತವಾಗುತ್ತದೆ ಎದುರಾಳಿಗಿಂತ ಎದುರಾಳಿಗಳಂತೆ ವರ್ತಿಸುತ್ತಾ ಎಲ್ಲ ಸದ್ಭಾವಗಳನ್ನು ತ್ಯಜಿಸಿ ವ್ಯಕ್ತಿಯನ್ನು ನಿಮಿಷ ಮಾತ್ರದಲ್ಲಿ ತೊರೆದು ಕೊಲ್ಲುವ ಮಟ್ಟಕ್ಕೂ ಹೋಗುತ್ತಾರೆ ಹಣಕ್ಕೆ ಎಲ್ಲ ಹಣದ ಹಿಂದೆ ಬಿದ್ದಿರೋದು ದೇವತೆಗಳು ಕೂಡ ಬೇಡಿ ಬಯಸುವ ಮಾನವ ಜನ್ಮವನ್ನು ಅದರಲ್ಲಿ ಉತ್ತಮ ಬ್ರಾಹ್ಮಣ ಜನ್ಮವನ್ನು ಪಡೆದವರು ಅತ್ಯಂತ ಭಾಗ್ಯಶಾಲಿಗಳು ಈ ಸದವಕಾಶವನ್ನು ಕಳೆದುಕೊಂಡರೆ ಅವರು ಸ್ವಹಿತವನ್ನು ಹೊಸಕಿ ಹಾಕಿ ಅತ್ಯಂತ ದುರದೃಷ್ಟಕರ ಅಂತ್ಯವನ್ನು ಪಡೆಯುತ್ತಾರೆ ಮನುಷ್ಯ ಜನ್ಮ ದೊಡ್ಡದು ಹಾಳು ಮಾಡ್ಕೋಬೇಡ್ರಪ್ಪ ಹುಚ್ಚಪ್ಪಂದಿರಾ ಇನ್ನೂ ಅದಕ್ಕಿಂತ ಶ್ರೇಷ್ಠವಾದ ಮನುಷ್ಯರಲ್ಲೇ ಅತಿ ಶ್ರೇಷ್ಠವಾದ ಬ್ರಾಹ್ಮಣ ಜನ್ಮ ಸದಾ ಈ ಸದಾವಕಾಶವನ್ನು ಕಳೆದುಕೊಂಡ್ರೆ ಅವರು ಸ್ವಹಿತವನ್ನು ಹೊಸಕಿ ಹಾಕಿ ಕೊಂದು ಹಾಕಿ ಅತ್ಯಂತ ದುರದೃಷ್ಟಕರ ಅಂತ್ಯವನ್ನ ಪಡಿತಾರೆ ಸ್ವರ್ಗ ಮೋಕ್ಷಗಳಿಗೆ ದ್ವಾರದಂತಿರುವ ಮಾನವ ಜನ್ಮವನ್ನು ಗಳಿಸಿದ ಯಾವ ಮರ್ತ್ಯನೂ ತಾನೇ ತಿಳಿದು ಆ ನಿಷ್ಪ್ರಯೋಜಕತೆಯ ಧಾಮವಾದ ಪ್ರಾಂಪಚಿಕ ಸಂಪತ್ತಿನಲ್ಲಿ ಮೋಹ ತಾಳಿಯಾನು ಹ್ಮ ಮಾನವ ಜನ್ಮ ಹ್ಮ್ ಸ್ವರ್ಗ ಮೋಕ್ಷಗಳಿಗೆ ದಾರ ದ್ವಾರದಂತಿರುವಂಥದ್ದು ಅದನ್ನ ಪಡೆದಿರುವಂತ ಮರ್ತ್ಯನು ಮರ್ತ್ಯನು ಅಂದ್ರೆ ಯಾರು ಜನ್ಮ ಮರಣಗಳನ್ನ ಅನುಭವಿಸ್ತಾನ ಅವನು ಹ್ಮ್ ಒಬ್ಬ ವ್ಯಕ್ತಿ ಅದನ್ನ ತಾನೇ ತಿಳಿದು ಆ ನಿಷ್ಪ್ರಯೋಜಕತೆಯ ಧಾಮವಾದ ಪ್ರಾಪಂಚಿಕ ಸಂಪತ್ತು ಹ್ಮ್ ಆ ಪ್ರಾಪಂಚಿಕ ಸಂಪತ್ತನ್ನ ಇಲ್ಲಿ ಕೃಷ್ಣ ಹೇಳ್ತದ ಇದು ನಿಷ್ಪ್ರಯೋಜಕ ಧಾಮ ಹ್ಮ್ ಮೊದಲಿಂದವರು ಏನು ಪ್ರಯೋಜನ ಇಲ್ಲ ಅದರಿಂದ ಅವನು ಯಾಕಿತಾನೆ ಮೋಹಿತನಾಗ್ತಾನೆ ಒಬ್ಬ ವ್ಯಕ್ತಿ ಹ್ಮ್ ಈ ಮನುಷ್ಯ ಜನ್ಮ ಸಿಗೋದು ಕಷ್ಟ ಅದನ್ನು ಸಿಕ್ಕಿದ್ರೆ ಅದರಿಂದ ಸ್ವರ್ಗ ಮೋಕ್ಷಗಳನ್ನ ಪಡೆಯೋಕೆ ಇದು ಮಾರ್ಗ ದ್ವಾರ ಹ್ಮ್ ಇದನ್ನ ತಿಳ್ಕೊಂಡಿದ್ದು ಕೂಡ ಆ ವ್ಯಕ್ತಿ ಸಂಪತ್ತಿನ ಹಿಂದೆ ಬಿದ್ದು ಯಾಕೆ ಎಲ್ಲವನ್ನು ವ್ಯರ್ಥ ಮಾಡ್ಕೋತಾನೆ ದೇವತೆಗಳು ಸಾಧು ಪುರುಷರು ಪಿತೃಗಳು ಸಾಮಾನ್ಯ ಜೀವಿಗಳು ನಿಕಟ ಬಂಧುಗಳು ಬೀಗರು ಹಾಗೂ ಸ್ವತಃ ತಾನು ಈ ಜನರ ಸಂಪತ್ತಿನ ಯುಕ್ತ ಪಾಲುಗಾರರು ಐಶ್ವರ್ಯವನ್ನು ಇವರಲ್ಲಿ ಹಂಚಿಕೆ ಮಾಡದ ವ್ಯಕ್ತಿಯು ಆ ಸಿರಿಗೆ ಯಕ್ಷನಂತೆ ಕಾವಲು ಕಾಯುತ್ತಿದ್ದಾನೆ ಅಷ್ಟೇ ಅದರಿಂದ ವ್ಯಕ್ತಿಯು ಪತನ ಹೊಂದುತ್ತಾನೆ ನೋಡಿ ದೇವತೆಗಳು ಇದು ನಮ್ಮ ಋಣ ದೇವತೆಗಳು ದೇವರ್ಷಿ ಭೂತಾಪ್ತ ನೃಣಾಮ್ ಪಿತೃಣಾಂ ಹ್ಮ್ ದೇವತೆಗಳು ಸಾಧು ಪುರುಷರು ಪಿತೃಗಳು ಸಾಮಾನ್ಯ ಜೀವಿಗಳು ನಿಕಟ ಬಂಧುಗಳು ಬೀಗರು ಹಾಗೂ ಸ್ವತಃ ತಾನು ಸಂಪತ್ತಿನ ಪಾಲುಗಾರರು ಈ ಎಲ್ಲರ ನಡುವೆ ಸಂಪತ್ತನ್ನು ಹಂಚದೆ ಹೋಗಿ ಹಂಚದೆ ಒಬ್ಬ ವ್ಯಕ್ತಿ ತಾನೇ ಇಟ್ಕೊಂಡ್ರೆ ಹ್ಮ್ ವ್ಯಕ್ತಿ ಪತನ ಹೊಂದುತ್ತಾನೆ ಹ್ಮ್ ಅಂದ್ರೆ ಏನರ್ಥ ದೇವತೆಗಳಿಗೆ ಅಂದ್ರೆ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಬೇಕು ಸಾಧು ಪುರುಷರನ್ನ ಮನೆಗೆ ಕರಿಬೇಕು ಅವರು ಸತ್ಕಾರ ಮಾಡಬೇಕು ಅವರಿಗೆ ಸೇವೆ ಮಾಡಬೇಕು ಪಿತೃಗಳಿಗೆ ಶ್ರಾದ್ದ ಕ್ರಿಯೆಗಳನ್ನು ಇತ್ಯಾದಿಗಳನ್ನ ಮಾಡಬೇಕು ಸಾಮಾನ್ಯ ಜೀವಿಗಳಿಗೆ ಕೂಡ ಆ ದಾನ ಧರ್ಮ ಇವೆಲ್ಲವನ್ನ ಮಾಡಬೇಕು ಹೀಗೆ ಎಲ್ಲಾ ರೀತಿಯಲ್ಲೂ ಈ ಹಣವನ್ನ ಈ ಕಾರ್ಯಗಳಿಗಾಗಿ ಉಪಯೋಗಿಸ್ಬೇಕು ಏನ್ ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಬ್ಯಾಂಕಲ್ಲಿ ದುಡ್ಡು ಇಟ್ಕೋತಾರೆ ತಮ್ಮ ಇಂದ್ರಿಯ ಭೋಗಕ್ಕೆ ಉಪಯೋಗಿಸ್ಕೋತಾರೆ ಅಷ್ಟೇ ಇವು ಯಾವ ಇಲ್ಲಿರೋ ಯಾವ ಋಣಗಳನ್ನು ಅವರು ತೀರಿಸ್ತಾ ಇಲ್ಲ ಹಾಗಾಗಿ ಪತನ ಪತನದ ಜೀವನ ಪತಿಥರಾಗಿ ಹೋಗ್ತಾರೆ ಸುಮ್ಮನೆ ಯಾರ್ಯಾರು ಕೃಷ್ಣ ಪ್ರಜ್ಞೆಗೆ ತರಬೇಕಂದ್ರೆ ಇದೊಂದು ವಿಷಯ ಹೇಳ್ಬಿಡಿ ಹ್ಮ್ ನಿಮ್ಗೆ ಆರು ಋಣಗಳಿದೆ ಗೊತ್ತಾ ಯಾವ ಋಣಗಳನ್ನು ನೀವು ತೀರಿಸ್ತಾ ಇಲ್ಲ ಅದರಿಂದ ಅದು ಪಾಪವಾಗ್ತಾ ಇದೆ ಅದರಿಂದ ನೀವು ಭವಿಷ್ಯದಲ್ಲಿ ಕೆಳಮಟ್ಟದ ಜೀವನಕ್ಕೆ ಇಳಿತೀರಾ ಬಹಳ ಕಷ್ಟವನ್ನು ಅನುಭವಿಸ್ತೀರಾ ಇದರಿಂದ ಪಾರಾಗ್ಬೇಕಾ ಕೃಷ್ಣ ಪ್ರಜ್ಞೆಗೆ ಬನ್ನಿ ಬೇರೆ ಮಾರ್ಗ ಇಲ್ಲ ನಿಜವಾಗ್ಲೂ ಬೇರೆ ಮಾರ್ಗ ಇಲ್ಲ ವಿವೇಚನಾ ಜ್ಞಾನವುಳ್ಳ ಜನರು ತಮ್ಮ ಧನ ಯೌವನ ಹಾಗೂ ಶಕ್ತಿಯನ್ನು ಪರಿಪೂರ್ಣತೆ ಗಳಿಸಲು ಬಳಸಲಿಕ್ಕೆ ಸಮರ್ಥರಾಗಿರುತ್ತಾರೆ ಹ್ಮ್ ವಿವೇಚನಾ ಜ್ಞಾನವುಳ್ಳ ಜನರು ಹ್ಮ್ ಯಾರಿಗೆ ಬುದ್ಧಿ ಇದೆಯೋ ಅವ್ರು ಏನು ಮಾಡ್ತಾರೆ ತಮ್ಮ ಧನ ಯೌವನ ಮತ್ತು ಶಕ್ತಿ ಇದನ್ನ ಪರಿಪೂರ್ಣತೆ ಗಳಿಸಲು ಉಪಯೋಗಿಸೋಕ್ಕೆ ಅವರು ಸಮರ್ಥರಾಗಿರ್ತಾರೆ ನಾನಾದರೂ ಮತ್ತಷ್ಟು ಹಣ ಗಳಿಸುವ ಪ್ರಯತ್ನದಲ್ಲಿ ಇದು ಇದ್ದುದೆಲ್ಲವನ್ನು ಹುಚ್ಚು ಹುಚ್ಚಾಗಿ ಹೋಲು ಮಾಡಿದೆ ಈಗ ವೃದ್ಧನಾಗಿರುವ ನಾನು ಏನನ್ನು ತಾನೇ ಸಾಧಿಸಬಲ್ಲೆ ಹಾ ಬ್ರಾಹ್ಮಣ ಯೋಚನೆ ಮಾಡ್ತಾ ಇದ್ದಾನೆ ಎಲ್ಲವನ್ನ ನಾನು ಹ್ಮ್ ಹಾಳು ಮಾಡ್ಕೊಂಡೆ ಹ್ಮ್ ಯಾಕೆ ಹೆಚ್ಚು ಹಣವನ್ನು ಗಳಿಸುವ ಒಂದು ಪ್ರಯತ್ನದಲ್ಲಿ ಎಲ್ಲವನ್ನ ಹಾಳು ಮಾಡ್ಕೊಂಡೆ ಇವಾಗ ನಾನು ವೃದ್ಧನಾಗಿದ್ದೀನಿ ಏನನ್ನ ಸಾಧಿಸ್ಬೋದು ನಾನು ಬುದ್ಧಿವಂತಾನಾದ ಮನುಷ್ಯನು ಐಶ್ವರ್ಯ ಗಳಿಕೆಯ ಸತತವಾದ ಬರಡು ಪ್ರಯತ್ನದಲ್ಲಿ ಏಕೆ ನರಳಬೇಕು ನಿಜವಾಗಿ ಇಡೀ ಜಗತ್ತು ಯಾರದ್ದೋ ಮಾಯಾಶಕ್ತಿಯಿಂದ ದಿಗ್ಭ್ರಮೆಗೊಳಗಾಗಿದೆ ಇವಾಗ ಸ್ವಲ್ಪ ಜ್ಞಾನೋದಯ ಆಗ್ತಾ ಇದೆ ಅವನಿಗೆ ಹಾ ಇಷ್ಟು ವರ್ಷ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಯಾಕೆ ಜೀವನ ಏನು ಮಾಡಬೇಕು ಹೇಗ್ ಜೀವನ ಮಾಡಿ ನಡೆಸಬೇಕು ಅಂತ ಸುಮ್ನೆ ಹಣ 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 ಅಂತ ಅವನು ಜೀವನ ಇವಾಗ ಎಲ್ಲ ಕಳೆದು ಹೋಯಿತು ಇದ್ದಿದ್ದು ಹಣ ಹಣ ಇದ್ದಿದ್ರೆ ಅವನಿಗೆ ಯಾವತ್ತೂ ಜ್ಞಾನೋದಯ ಆಗ್ತಾನೇ ಇರಲಿಲ್ಲ ಹಣ ಹೋಯ್ತಲ್ಲ ಇವಾಗ ದಿಗ್ಭ್ರಮಿತನಾಗೋಗಿದ್ದಾನೆ ಆದರೆ ಸ್ವಲ್ಪ ವೈರಾಗ್ಯ ಬಂದಿರೋದರಿಂದ ಸ್ವಲ್ಪ ನಿಜವಾದ ಜ್ಞಾನವನ್ನು ತಲೆಗೆ ಹ್ಮ್ ಸ್ವೀಕಾರ ಮಾಡ್ತಾಯಿದ್ದಾನೆ ಅವನು ಸಾವಿನ ಮುಷ್ಟಿಯಲ್ಲಿ ಸಿಕ್ಕು ಸಿಕ್ಕುವನಿಗೆ ಹಣವಾಗಲಿ ಅಥವಾ ಅದನ್ನು ನೀಡಬಲ್ಲವ ನೀಡಬಲ್ಲವರಿಂದಾಗಲಿ ಇಂದ್ರಿಯ ತೃಪ್ತಿ ಅಥವಾ ಅದನ್ನು ಕೊಡಬಲ್ಲವರಿಂದಾಗಲಿ ಅಷ್ಟೇಕೆ ಐಹಿಕ ಜಗತ್ತಿನಲ್ಲಿ ಮರು ಹುಟ್ಟನ್ನು ನೀಡುವ ಯಾವುದೇ ಕಾಮಕರ್ಮದಿಂದಾಗಲಿ ಏನು ತಾನೇ ಪ್ರಯೋಜನವಿದೆ ಹ್ಮ್ ಸಾವಿನ ಮುಷ್ಟಿಯಲ್ಲಿರೋವನಿಗೆ ಇದೆಲ್ಲ ಏನು ಪ್ರಯೋಜನ ಇದರಿಂದ ಏನು ಪ್ರಯೋಜನ ಇಲ್ಲ ತನ್ನಲ್ಲಿ ಎಲ್ಲ ದೇವತೆಗಳನ್ನು ಒಳಗೊಂಡಿರುವ ದೇವೋತ್ತಮ ಪರಂಪುರುಷನಾದ ಹರಿಯು ನನ್ನಿಂದ ತೃಪ್ತನಾಗಿರಬೇಕು ನನ್ನನ್ನು ಈ ಯಾತನಾಮಯವಾದ ಸ್ಥಿತಿಗೆ ತಂದು ವಿರಕ್ತಿಯನ್ನು ಅನುಭವಿಸುವಂತೆ ಮಾಡಿದ್ದಾನೆ ಈ ವಿರಕ್ತಿಯೇ ಭವಸಾಗರವನ್ನು ದಾಟಲು ನಾವೇ ಆಗಿದೆ ಯೋಚನೆ ಇದ್ದಾನೆ ಹಾಗಾಗಿ ಹಾಂ ಸೊ ನನಗೆ ಇವಾಗ ಭಗವಂತನ ಕೃಪೆ ಸಿಕ್ಕಿದೆ ಆ ಅವನ ಕೃಪೆಯಿಂದಲೇ ಅವನು ನನ್ನನ್ನ ಇಂತಹ ವಿರಕ್ತಿಯ ಒಂದು ಸ್ಥಿತಿಗೆ ತಂದಿಟ್ಟಿದ್ದಾನೆ ಇವಾಗ ಇದು ನನಗೆ ಈ ಭವಸಾಗರದಿಂದ ಭಗವಸಾಗರವನ್ನು ದಾಟದಕ್ಕೆ ಇದೊಂದು ನಾವೇ ಆಗಿದೆ ನೌಕೆಯಾಗಿದೆ ನನಗೆ ಇನ್ನೂ ಅಷ್ಟಿಷ್ಟು ಆಯುಷ್ಯವು ಉಳಿದಿದ್ದರೆ ವ್ರತಾಚರಣೆಗಳನ್ನು ಕೈಗೊಂಡು ತೀರಾ ಅಗತ್ಯವಾದಷ್ಟರಿಂದಲೇ ಜೀವಿಸಲಾಗುವಂತೆ ದೇಹವನ್ನು ದಂಡಿಸುತ್ತೇನೆ ಹ್ಮ್ ಆಯುಸ್ ಅಷ್ಟಿಷ್ಟು ಆಯುಸ್ ಏನ್ ಮಾಡ್ತೀನಿ ನಾನು ವ್ರತಾಚರಣೆಗಳನ್ನು ಕೈಗೊಂಡು ಹ್ಮ್ ತೀರಾ ಅಗತ್ಯವಾಗಿರೋದು ಅಷ್ಟೇ ನಾನು ಕೊಡ್ತೀನಿ ನನ್ನ ದೇಹಕ್ಕೆ ಜಾಸ್ತಿ ಕೊಡಲ್ಲ ಇನ್ನು ಮುಂದೆ ಗೊಂದಲವನ್ನು ವರ್ಜಿಸಿ ಬದುಕಿನಲ್ಲಿ ನನ್ನ ಹಿತಾಸಕ್ತಿ ಯಾವುದೋ ಅದಕ್ಕಾಗಿ ಶ್ರಮ ಪಡುತ್ತೇನೆ ಹಾಗೂ ನನ್ನಲ್ಲಿ ನಾನು ತೃಪ್ತನಾಗಿ ಉಳಿಯುತ್ತೇನೆ ನೋಡಿ ಈ ತೃಪ್ತಿಯ ಬಗ್ಗೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಇದು ಹಾಳಾದ ಮೇಲೆ ಏನು ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ ಹಾಗೆ ರೀತಿ ಆಗ್ಬಾರ್ದು ನಾವು ಇವೆಲ್ಲವನ್ನು ಶ್ರವಣ ಇದ್ದೀವಿ ನಮ್ಮ ಜೀವನದಲ್ಲೂ ನಾವು ಇವೆಲ್ಲ ಕಲ್ ಕಲ್ತ್ಕೋಬೇಕು ಓಕೆ ತೃಪ್ತನಾಗ್ತೀನಿ ಏನಿದೆಯೋ ಅದರಿಂದ ತೃಪ್ತಿಯನ್ನು ಪಡ್ಕೊಳ್ಳೋಣ ಹ್ಞೂ ತ್ರಿಲೋಕಾಭಿಮಾನಿ ದೇವತೆಗಳು ನನ್ನಲ್ಲಿ ಮರುಕವಿಟ್ಟು ಕೃಪೆ ತೋರಲಿ ಪಟ್ವಾಂಗ ಮಹಾರಾಜನು ನಿಜವಾಗಿ ಒಂದು ಕ್ಷಣ ಮಾತ್ರದಲ್ಲಿ ಆಧ್ಯಾತ್ಮಿಕ ಜಗತ್ತನ್ನ ಜಗತ್ತನ್ನ ಪಡ್ಕೊಂಡವನು ಹ್ಮ್ ಕೃಷ್ಣನು ಮುಂದುವರಿಸಿ ಹೇಳಿದನು ಆ ಶ್ರೇಷ್ಠ ಅವಂತಿ ಬ್ರಾಹ್ಮಣನು ದೃಢವಾದ ನಿರ್ಧಾರದಿಂದ ತನ್ನ ಮನದಲ್ಲಿನ ಅಪೇಕ್ಷೆಗಳೆಂಬ ಗಂಟುಗಳನ್ನು ಬಿಚ್ಚಿ ಹಾಕಲು ಸಮರ್ಥನಾಗಿ ಶಾಂತ ಚಿತ್ತನು ಮೌನಿಯವಾದ ಪರಿಭ್ರಾಜಕ ಸನ್ಯಾಸಿಯಾದನು ಇವೆಲ್ಲವನ್ನ ಅನುಭವಿಸಾದ್ಮೇಲೆ ಆ ವ್ಯಕ್ತಿ ಪರಿಬ್ರಾಜಕಾಚಾರ್ಯ ಸಂ ಸನ್ಯಾಸಿ ಆದಿ ಪ್ರ ಪರಿಬ್ರಾಜಕ ಪರಿಬ್ರಾಜಕ ಅಂದ್ರೆ ಯಾರು ಭ್ರಮಣೆ ಮಾಡ್ತಾ ಇರ್ತಾನ ಅವನು ಹ್ಮ್ ಶಾಂತಚಿತ್ತನಾದ ಮೌನಿಯಾದ ಆಮೇಲೆ ಪರ್ಯಟನೆ ಮಾಡಕ್ ಶುರು ಮಾಡಿದ ಅಷ್ಟೇ ದೇಹಕ್ಕೆ ಎಷ್ಟು ಮೂಲ ಅವಶ್ಯಕತೆಗಳಿದೆಯೋ ಅಷ್ಟನ್ನೇ ಒದಗಿಸೋ ಒಂದು ಯೋಚನೆ ಮಾಡಿಕೊಂಡು ಹ್ಮ್ ಬೇರೆ ಯಾವ್ದ್ರಲ್ಲೂ ಭೌತಿಕವಾಗಿ ಸಿಕ್ಕಾಕದೆ ಸಿಕ್ಕಾಕೊಳ್ಳದೇ ಇರುವಂತ ಮನಸ್ಸು ಮಾಡ್ಕೊಂಡವನು ಅವನು ಬುದ್ಧಿ ಇಂದ್ರಿಯಗಳು ಹಾಗೂ ಪ್ರಾಣವನ್ನು ತನ್ನ ಅಂಕೆಯಲ್ಲಿಟ್ಟುಕೊಂಡು ಆ ಸನ್ಯಾಸಿಯು ದೇಶಾಟನೆ ಮಾಡಿದನು ಬುದ್ಧಿ ಇಂದ್ರಿಯ ಪ್ರಾಣ ಬುದ್ಧಿ ಇಂದ್ರಿಯಗಳನ್ನು ತನ್ನ ಅಂಕಿಯಲ್ಲಿಟ್ಕೊಂಡ ಪ್ರಾಣವನ್ನ ಅಂದ್ರೆ ಜೀವಂತವಾಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ ಅಷ್ಟೆ ಯಾಚನೆ ಬೇಡಲು ಅನೇಕ ನಗರ ನಗರಗಳಿಗೂ ಗ್ರಾಮಗಳಿಗೂ ಒಬ್ಬಂಟಿಯಾಗಿ ಅಲೆದಾಡಿದನು ಅವನು ತನ್ನ ಉತ್ಕೃಷ್ಟವಾದ ಆಧ್ಯಾತ್ಮಿಕ ಸಾಧನೆಯ ಬಗೆಗೆ ಪ್ರಚಾರ ಮಾಡಿಕೊಳ್ಳಲಿಲ್ಲವಾಗಿ ಇಲ್ಲವಾಗಿ ಅವನಿಗೆ ಯಾರೂ ಮಾನ್ಯತೆ ನೀಡಲಿಲ್ಲ ಸೊ ಅವನು ಈ ರೀತಿ ಆಧ್ಯಾತ್ಮಿಕ ಸಾಧನೆಯನ್ನ ಪ ಮಾಡ್ದ ಸನ್ಯಾಸಿಯಾಗಿ ಅರೆ ಅದನ್ನ ಯಾರು ಮುಂದೇನು ಹೇಳ್ಕೊಳ್ಲಿಲ್ಲ ಅದನ್ನ ಹಂಚ್ಕೊಳ್ಲಿಲ್ಲ ಆ ಜಂಬ ಪಡ್ಕೊಳ್ಳಿಲ್ಲ ಪಡ್ಲಿಲ್ಲ ಏ ಕರುಣಾಶಾಲಿಯಾದ ಉದ್ಧವನೇ ಉಂಡ ಜನರು ಆ ಬ್ರಾಹ್ಮಣನನ್ನು ಕೊಳಕನಾದ ಮುದಿ ಭಿಕ್ಷುಕನಂತೆ ಕಂಡು ನಾನಾ ಬಗೆಯಲ್ಲಿ ಪೀಡಿಸಿ ಅಗೌರವಿಸಿದರು ಇವಾಗ ಇವನು ಸನ್ಯಾಸಿಯಂತೆ ಓಡಾಡ್ತಾ ಇದ್ದಾನೆ ಅವನ ಸ್ಥಾನ ಯಾರಿಗೂ ಅರ್ಥ ಆಗ್ಲಿಲ್ಲ ಉಂಡ ಜನರು ಆ ಬ್ರಾಹ್ಮಣನನ್ನು ಕೊಳಕನಾದ ಮುದಿ ಭಿಕ್ಷುಕ ಕೊಳಕನಾದ ಮುದಿ ಭಿಕ್ಷುಕ ಅಂತ ಅವನನ್ನು ಕೆಟ್ಟದಾಗಿ ಅವನನ್ನು ನಡ್ಸ್ಕೋತಾರೆ ಈ ಜನರಲ್ಲಿ ಕೆಲವರು ಅವನ ಸನ್ಯಾಸಿ ದಂಡವನ್ನು ಹೊತ್ತೊಯ್ಯುವರು ಕೆಲವರು ಅವನು ಭಿಕ್ಷಾ ಪಾತ್ರೆಯಾಗಿ ಬಳಸುತ್ತಿದ್ದ ಕಮಂಡಲವನ್ನು ಒಯ್ಯುವರು ಕೆಲವರು ಅವನ ಕೃಷ್ಣಾಜಿನದ ಹಾಸನ್ನು ಮತ್ತೆ ಕೆಲವರು ಅವನ ಜಪಮಣಿ ಮಾಲೆಯನ್ನು ಹರಿಸಿ ಹಾರಿಸಿ ಬಿಡುವರು ಮತ್ತು ಕೆಲವರು ಅವನ ಹರಕು ಚಿಂದಿ ವಸ್ತ್ರಗಳನ್ನು ಕದಿಯುವರು ಹೀಗೆ ಒಯ್ದ ವಸ್ತುಗಳನ್ನು ಅವನಿಗೆ ತೋರಿಸಿ ಹಿಂದಕ್ಕೆ ಕೊಟ್ಟಂತೆ ಮಾಡಿ ಪುನಃ ಬಚ್ಚಿಡುವರು ಈ ರೀತಿ ಏನೇನೋ ಅಗೌರವದ ವಿಷಯಗಳನ್ನು ಕೆಲಸಗಳನ್ನು ಮಾಡ್ತಾ ಇದ್ರು ಜನ ಆ ಬ್ರಾಹ್ಮಣನು ಯಾಚನೆ ಬೇಡಿ ತಂದ ಆಹಾರವನ್ನು ಉಣ್ಣಲೆಂದು ನದಿ ತೀರದಲ್ಲಿ ಕುಳಿತ ಹೊತ್ತಿನಲ್ಲಿ ಆ ಪಾಪಿಷ್ಟ ಕೂಳರು ಬಂದು ಅವನ ಆಹಾರದ ಮೇಲೆ ಮೂತ್ರ ವಿಸರ್ಜನೆ ಮಾಡಿಬಿಡುವರು ಕೆಲವರು ಅವನ ಮುಖದ ಮೇಲೆ ಉಗುಳುವ ಉದ್ಧಟತನವನ್ನು ತಿರುವುದು ನೋಡಿ ಎಂತೆಂತ ಜನರಿರ್ತಾರೆ ಆ ಬ್ರಾಹ್ಮಣನು ಮೌನ ವ್ರತವನ್ನು ಪಾಲಿಸುತ್ತಿದ್ದನು ಆದರೂ ಪುಂಡ ಜನರು ಅವನನ್ನು ಮಾತಿ ಗೆಳೆಯುತ್ತಿದ್ದರು ಅವನು ಮಾತನಾಡಲು ಒಲ್ಲದಿದ್ದಾಗ ಅವನನ್ನು ಕೋಲುಗಳಿಂದ ಹೊಡೆಯುತ್ತಿದ್ದರು ಹ್ಮ್ ಇತರರು ಇವನೊಬ್ಬ ಕಳ್ಳನಿದ್ದಾನೆ ಎಂದು ಹೇಳಿ ಅವನನ್ನು ಗದರುತ್ತಿದ್ದರು ಇನ್ನು ಕೆಲವರು ಇವನನ್ನು ಬಿಗಿದು ಬಂಧಿಸಿರಿ ಇವನನ್ನು ಕಟ್ಟಿಹಾಕಿರಿ ಎಂದು ಕೂಗಾಡುತ್ತಾ ಅವನನ್ನು ಹಗ್ಗಗಳಿಂದ ಕಟ್ಟು ಹಾಕುತ್ತಿದ್ದರು ನೋಡಿ ಎಂತ ಎಷ್ಟು ದುರ್ವರ್ತನೆ ಎಷ್ಟು ಕೆಟ್ಟದಾಗೆ ವಿವರಿಸ್ತಾ ಇದ್ದಾರೆ ಇವನೊಬ್ಬ ಆಷಾಢ ಭೂತಿ ಹಾಗೂ ಮೋಸಗಾರ ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಂಡನೆಂದು ಕುಟುಂಬದವರು ಇವನನ್ನು ಹೊರಹಾಕಿದ್ದಾರೆ ಎನ್ನುವುದನ್ನು ಕಾರಣ ಮಾಡಿಕೊಂಡು ಈ ಸೋಗು ಹಾಕಿ ಧರ್ಮದ ಹೆಸರಿನಲ್ಲಿ ವ್ಯಾಪಾರ ನಡೆಸುತ್ತಿದ್ದಾನೆ ಎನ್ನುತ್ತಾ ಅವನನ್ನು ಟೀಕಿಸಿ ಅವಮಾನಗೊಳಿಸಿದರು ಕೆಲವು ಜನರು ಆ ಬ್ರಾಹ್ಮಣನನ್ನು ಕುರಿತು ಈ ಮಹಾಶಕ್ತಿ ಸಂಪನ್ನನಾದ ಸಾಧು ಪುರುಷನನ್ನು ನೋಡಿ ಇವನು ಹಿಮಾಲಯ ಪರ್ವತದಂತೆ ಅಚಲನು ಸ್ವಲ್ಪ ಇದ್ದಾರೆ ಸ್ವಲ್ಪ ಜನ ಮೌನ ವ್ರತವನ್ನು ಆಚರಿಸುತ್ತಾ ತನ್ನ ಗುರಿ ಸಾಧನೆಗಾಗಿ ಬಕನಂತೆ ನಿರ್ಧಾರ ಮಾಡಿ ಶ್ರಮ ಪಡುತ್ತಿದ್ದಾನೆ ಎಂದು ಹೀಯಾಳ ಓ ಹೀಯಾಳಿಸಿದ್ರು ಇದು ಹೀಯಾಳಕ್ಕೆ ಓಕೆ ಕೆಲವರು ಅವನಡೆಗೆ ಅಪಾನಮ ಅಪಾನ ವಾಯುವನ್ನು ಸಡಿಲಿಸಿದರು ಅಪಾನ ವಾಯು ಅಂದ್ರೆ ಹಿಂದೆಯಿಂದ ಬರೋ ಗಾಳಿ ಹ್ಮ್ ಕೆಲವೊಮ್ಮೆ ಜನರು ಆ ದ್ವಿಜನನ್ನು ಸರಪಳಿಗಳಿಂದ ಬಿಗಿದು ಸಾಕು ಪ್ರಾಣಿಯಂತೆ ಬಂಧಿಸಿಬಿಟ್ಟರು ಹ್ಮ್ ಇತರ ಮಾನವರಿಂದ ಪ್ರಾಕೃತಿಕ ದ್ವೇ ದೈವಿ ಶಕ್ತಿಗಳಿಂದ ಹಾಗೂ ಸ್ವತಃ ಅವನ ದೇಹದಿಂದ ಒದಗಿ ಬರುತ್ತಿದ್ದ ಈ ಕ್ಲೇಶಗಳೆಲ್ಲವೂ ದೈವೇಚ್ಛಾನುಸಾರ ಬಂದದ್ದರಿಂದ ಇವೆಲ್ಲ ಅನಿವಾರಣೀಯವೆಂದು ಆ ಬ್ರಾಹ್ಮಣನಿಗೆ ಅರ್ಥವಾಯಿತು ಹ್ಮ್ ನೋಡಿ ಇವೆಲ್ಲ ಇಂಥ ಇಷ್ಟು ಇಷ್ಟೊಂದು ನಡೀತಾ ಇದೆ ಅವನು ಯೋಚನೆ ಮಾಡ್ತಾ ಇದ್ದೀನಿ ಇವೆಲ್ಲ ದೈವೇಚ್ಛೆ ನನ್ನ ಕರ್ಮಾನುಸಾರ ಬರ್ತಾ ಇದೆ ಅಷ್ಟೇ ಜಾಸ್ತಿ ತಲೆಕಡ್ಸ್ಕೊಳ್ಳಿಲ್ಲ ಅವನು ಪತನಗೊಳ್ಳುವಂತೆ ಮಾಡಲು ಹವಣಿಸುತ್ತಿದ್ದ ಅಧಮ ಜನರಿಂದ ಅವಮಾನವನ್ನು ಅನುಭವಿಸುತ್ತಿದ್ದ ಕಾಲದಲ್ಲೂ ಕೂಡ ಆ ಬ್ರಾಹ್ಮಣನು ತನ್ನ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ದೃಢವಾಗಿದ್ದನು ಇದು ಬಹಳ ಬಹಳ ಮುಖ್ಯ ಹಾ ನಮ್ಮ ಜೀವನದಲ್ಲಿ ನಮಗೆ ಬೇರೆ ಬೇರೆ ತರಹದ ತೊಂದರೆಗಳು ಬರುತ್ತೆ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಈ ರೀತಿ ಜನ ಈ ಅವಮಾನ ಮಾಡ್ತಾರೆ ಏನೇ ಇರಲಿ ಆಧ್ಯಾತ್ಮಿಕ ಸಾಧನೆ ಎಂದು ಕಡಿಮೆ ಆಗಬಾರ್ದು ನಿಲ್ಬಾರ್ದು ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು ಯಾಕಂದ್ರೆ ಅದು ಭೌತಿಕವಾಗಿ ಬರ್ತಾ ಇದೆಯೋ ಅದು ಎರಡೇ ಸಾಧ್ಯತೆ ಒಂದು ನಮ್ಮ ಕರ್ಮಫಲ ಇನ್ನೊಂದು ಕೃಷ್ಣನ ವಿಶೇಷ ಕೃಪೆ ಒಂದು ಸಾಮಾನ್ಯವಾಗಿ ಅದೇ ನಮ್ಮ ಕರ್ಮಫಲ ಇರುತ್ತೆ ಬಹಳ ಶ್ರೇಷ್ಠ ಜೀವಿಗಳಿಗೆ ವಿ ಭಗವಂತನ ಆಗಿ ತೊಂದರೆಗಳು ಬರುತ್ತೆ ನಮ್ಮಂತವರಿಗೆ ಸಾಮಾನ್ಯವಾಗಿ ನಮ್ಮ ಕರ್ಮಫಲವೇ ಸಾಕಷ್ಟು ಇರುತ್ತೆ ಅದನ್ನ ಅನುಭವಿಸ್ತಾ ಇದ್ದೀವಿ ನಾವು ಹ್ಮ್ ಅನುಭವಿಸ್ತಾ ಇರುವಾಗ ಎಷ್ಟೇ ಕಷ್ಟ ಇದ್ರು ನಮ್ಮ ಸಾಧನೆಯನ್ನ ಮಾತ್ರ ನಾವು ಕೈ ಬಿಡಬಾರ್ದು ಸತ್ವಗುಣದಲ್ಲಿ ತನ್ನ ಸಂಕಲ್ಪವನ್ನು ಸ್ಥಾಪಿಸಿ ಈ ಮುಂದೆ ಕಾಣಿಸಿರುವ ಗೀತೆಯನ್ನು ಹಾಡಿದನು ಸತ್ವಗುಣದಲ್ಲಿ ತನ್ನ ಸಂಕಲ್ಪವನ್ನು ಸ್ಥಾಪಿಸಿ ಸಂಕಲ್ಪ ಸತ್ವಗುಣದಲ್ಲಿರ್ಬೋದು ರಜೋಗುಣದಲ್ಲಿರ್ಬೋದು ತಮೋಗುಣದಲ್ಲಿರ್ಬೋದು ಹ್ಮ್ ಸತ್ವಗುಣದಲ್ಲಿರೋ ಸ್ಥ ಸಂಕಲ್ಪ ದೃಢ ಚಿತ್ತದಿಂದ ದೃಢವಾಗಿರುತ್ತೆ ಆ ಸಂಕಲ್ಪ ಮಾಡೇ ಮಾಡ್ತೀನಿ ಅಂತ ಅದು ಹ್ಮ್ ದೃಢ ಸತ್ವಗುಣದ ಸಂಕಲ್ಪ ತಮೋಗುಣದ ಸಂಕಲ್ಪ ಬರೀ ಬ್ರಾ ಕನಸು ಹ್ಮ್ ಅಷ್ಟೇ ಸತ್ವಗುಣದ ಸಂಕಲ್ಪ ಇರಬೇಕು ಬ್ರಾಹ್ಮಣ ನುಡಿದನು ಇವಾಗ ಅವನು ಹಾಡು ಹೇಳ್ತಾ ಇದ್ದಾನೆ ನನ್ನ ಸುಖ ದುಃಖಗಳಿಗೆ ಈ ಜನರು ಕಾರಣರಲ್ಲ ಕೇಳಿಸ್ಕೊಳ್ಳಿ ತುಂಬಾ ಬಹಳ ಅದ್ಭುತವಾದ ಗೀತೆ ಇದು ಹಾಂ ನನ್ನ ಸುಖ ದುಃಖಗಳಿಗೆ ಈ ಜನರು ಕಾರಣರಲ್ಲ ದೇವತೆಗಳು ಸ್ವತಃ ನನ್ನ ದೇಹ ಗೃಹವ್ಯೂಹಗಳು ನನ್ನ ಪೂರ್ವಜನ್ಮದ ಕರ್ಮ ಕಾಲ ಇವು ಕೂಡ ಅಲ್ಲ ಬದಲಿಗೆ ಸುಖ ದುಃಖಗಳಿಗೆ ಮನಸ್ಸೊಂದೇ ಕಾರಣವಾಗಿದೆ ಹಾಗೂ ಅದು ಬದುಕಿನ ಚಕ್ರವನ್ನು ತಿರುಗಿಸುತ್ತದೆ ನಮಗೆ ಕರ್ಮಫಲ ಬರ್ತಾ ಇದೆ ಆದರೆ ಕರ್ಮಫಲವನ್ನ ನಾವು ಬಹಳ ಸರಳವಾಗಿ ಅದನ್ನು ಸ್ವೀಕಾರ ಮಾಡ್ಕೊಂಬಿಟ್ರೆ ಏನು ತೊಂದರೆನೇ ಇಲ್ಲ ಆದರೆ ನಾವು ಸ್ವೀಕಾರ ಮಾಡೋದಿಲ್ಲ ಯಾಕೆ ಅದು ನಮ್ಮ ಮನಸ್ಸಿನ ಕಾರಣ ಹಾಗಾಗಿ ಅವನು ಇಲ್ಲಿ ಹೇಳ್ತಾ ಇದ್ದಾನೆ ಎಲ್ಲಾ ಕಷ್ಟಗಳು ಕಾರಣ ನನ್ನ ಮೂಲ ಕಾರಣ ನನ್ನ ಮನಸ್ಸು ಬೇರೆ ಏನೂ ಇಲ್ಲ ಮನಸ್ಸೇ ಕಾರಣ ಶಕ್ತಿಯುತ ಮನಸ್ಸು ಭೌತಿಕ ಗುಣಗಳ ಕಾರ್ಯಗಳನ್ನು ಚಾಲನೆಗೊಳಿಸುತ್ತದೆ ಇದರಿಂದ ಸತ್ವ ರಜಸ್ಸು ಹಾಗೂ ತಮೋ ಗುಣಗಳ ವಿವಿಧ ಕ್ರಿಯೆಗಳು ಉತ್ಪನ್ನವಾಗುತ್ತವೆ ಈ ಪ್ರತಿ ಗುಣದ ಚಟುವಟಿಕೆಗಳಿಂದ ಆಯಾ ಬದುಕಿನ ವರ್ಣಗಳು ಬೆಳೆಯುತ್ತವೆ ಎಲ್ಲವೂ ಮನಸ್ಸು ಈ ಮನಸ್ಸು ಮಾಡತ್ತೆ ಭೌತಿಕ ಗುಣಗಳ ಕಾರ್ಯಗಳನ್ನು ಚಾಲನೆಗೊಳಿಸುತ್ತೆ ಆ ಮನಸ್ಸು ಸತ್ತು ಗುಣದಲ್ಲಿದ್ದರೆ ಸತ್ತುಗುಣದ ಕಾರ್ಯಗಳು ರಜೋಗುಣದಲ್ಲಿದ್ದರೆ ರಜೋಗುಣ ತಮೋ ಗುಣದಿದೆ ತಮೋ ಗುಣ ಅದರಿಂದ ಅಂತಹ ಕರ್ಮಗಳು ಅವುಗಳ ಫಲಗಳು ಈ ಒಂದು ಚಕ್ರ ಶುರು ಆಗೋಗುತ್ತೆ ಎಲ್ಲವೂ ನಡೀತಾ ಇರೋದು ಮನಸ್ಸಿನಿಂದ ಹ್ಮ್ ಭೌತಿಕ ದೇಹದಲ್ಲಿದ್ದು ಹೋರಾಡುತ್ತಿರುವ ಮನಸ್ಸಿನೊಂದಿಗೆ ಪರಮಾತ್ಮನೂ ಇದ್ದಾನೆ ಆದರೆ ಅವನೇನೋ ಪ್ರಯಾಸ ಮಾಡುವುದಿಲ್ಲ ಏಕೆಂದರೆ ಅವನು ದಿವ್ಯಜ್ಞಾನವನ್ನು ಈಗಾಗಲೇ ಹೊಂದಿದ್ದಾನೆ ನನ್ನ ಸ್ನೇಹಿತನಂತೆ ವರ್ತಿಸುತ್ತಾ ನನ್ನ ದಿವ್ಯಜ್ಞಾನ ಪೀಠದಿಂದ ತನ್ನ ದಿವ್ಯಜ್ಞಾನ ಪೀಠದಿಂದ ಸುಮ್ಮನೆ ನೋಡುತ್ತಿರುತ್ತಾನೆ ಪರಮಾತ್ಮ ಹನುಮಂತ ಉಪದೃಷ್ಟ ಸುಮ್ಮನೆ ನೋಡ್ತಾ ಇದ್ದಾನೆ ನಮ್ಮನ್ನು ಗಮನಿಸ್ತಾ ಇದ್ದಾನೆ ಇದಕ್ಕೆ ಪ್ರತಿಯಾಗಿ ಅತ್ಯಂತ ಸೂಕ್ಷ್ಮ ಚೇತನಾತ್ಮನಾದ ನಾನು ಭೌತಿಕ ಜಗತ್ತನ್ನು ಪ್ರತಿಬಿಂಬಿಸುವ ಮನಸ್ಸನ್ನು ಅಪ್ಪಿಕೊಂಡಿದ್ದೇನೆ ಇದೇ ಎಲ್ಲಕ್ಕೂ ಮೂಲ ಕಾರಣ ಹ್ಮ್ ನಾನು ಆತ್ಮ ನಾನೇನ್ಮಾಡಿದ್ದೀನಿ ಭೌತಿಕ ಜಗತ್ತನ್ನು ಪ್ರತಿಬಿಂಬಿಸುವ ಮನಸ್ಸನ್ನು ಹ್ಮ್ ಈ ಮನಸ್ಸು ಭೌತಿಕವಾಗಿ ತೊಡಗಿದೆ ನನಗೆ ಬೇಕಾಗಿರೋದನ್ನ ಕೊಡೋದಕ್ಕೆ ಅದು ಪ್ರಯತ್ನ ಮಾಡ್ತಾ ಇದೆ ಹ್ಮ್ ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ ಆತ್ಮಕ್ಕೆ ಏನು ಬೇಕೋ ಅದನ್ನ ಕೊಡೋದಕ್ಕೆ ಅದನ್ನ ಪಡ್ಕೊಳೋದಕ್ಕೆ ಯೋಚನೆ ಮಾಡ್ತಾ ಇದೆ ಭಾವನೆಗಳನ್ನು ವ್ಯಕ್ತ ವ್ಯಕ್ತಪಡಿಸ್ತಾ ಇದೆ ಇಚ್ಛೆ ವ್ಯಕ್ತಪಡಿಸ್ತಾ ಇದೆ ಹ್ಮ್ ಆತ್ಮ ಏನ್ ಮಾಡಿದೆ ಮನಸ್ಸನ್ನ ಅಪ್ಕೊಂಡ್ಬಿಟ್ಟಿದೆ ಹ್ಮ್ ಮನಸ್ಸನ್ನ ಅಪ್ಕೊಂಡಿರೋದ್ರಿಂದ ಎಲ್ಲಾ ತೊಂದರೆಗಳು ಬಂಧನ ಹೀಗೆ ನಾನು ಭೋಗ ವಸ್ತುಗಳನ್ನು ಅನುಭವಿಸುವುದರಲ್ಲಿ ಮಗ್ನನಾಗಿದ್ದು ಪ್ರಕೃತಿ ಗುಣಗಳ ದೆಸೆಯಿಂದ ಅದರಲ್ಲಿ ಸಿಲುಕಿಕೊಂಡಿದ್ದೇನೆ ಮನಸ್ಸನ್ನ ಅಪ್ಕೊಂಡಿರೋದ್ರಿಂದ ಮಾಡ್ತಾ ಇದೀವಿ ನಾವು ದೇ ನಾನೇ ದೇಹ ಅಂತ ಜೀವನ ಮಾಡ್ತಾ ಇದೀವಿ ದೇಹವನ್ನ ಒಳ್ಳೆ ಸ್ಥಿತಿಯಲ್ಲಿ ಇಡೋದಕ್ಕೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಅದರಿಂದ ಬರೋ ಕರ್ಮ ಕರ್ಮ ಬಂಧನದಿಂದ ನಾವು ಬಂಧಿತರಾಗಿದ್ದೀವಿ ಇದಕ್ಕೆ ಕಾರಣ ನಾನು ಆತ್ ಆತ್ಮನಾಗಿ ಮನಸ್ಸನ್ನ ಅಪ್ಕೊಂಡಿರೋದು ಪ್ರಾಬ್ಲಮ್ ಹ್ಮ್ ಅದಕ್ಕೆ ಆ ಮನಸ್ಸಿಗೆ ಅಷ್ಟೊಂದು ಗಮನ ಕೊಡಬಾರ್ದು ಪ್ರಾಮುಖ್ಯತೆ ಕೊಡಬಾರ್ದು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಹ್ಮ್ ಯಾವ ಮನಸ್ಸು ನಿಗ್ರಹ ನಿಗ್ರಹವಾಗಿಲ್ವೋ ಅನಿಯಂತ್ರಿತ ಮನಸ್ಸು ನಮ್ಮ ವೈರಿ ನಿಯಂತ್ರಿತ ಮನಸ್ಸು ನಮ್ಮ ಸ್ನೇಹಿತ ಹ್ಮ್ ಆತ್ಮ ಈ ಅನಿಯಂತ್ರಿತ ಮನಸ್ಸನ್ನ ಅಪ್ಕೊಂಡ್ಬಿಟ್ಟಿದೆ ಅನಿಯಂತ್ರಿತ ಮನಸ್ಸು ನಮ್ಮನ್ನ ಈ ಭೌತಿಕ ಜಗತ್ತಿನಲ್ಲಿ ಅಟ್ಟಾಡಿಸ್ತಾ ಇದೆ ಹ್ಮ್ ನಾವು ಸಿಕ್ಕಾಕೊಂಡಿದ್ದೀವಿ ಆ ಒಂದು ಆ ಒಂದು ನಿಕಟವಾದ ಸಂಬಂಧದಿಂದ ನಾವು ಹೊರಗಡೆ ಬರಬೇಕು ಅದಕ್ಕೆ ನಮಗೆ ಶಕ್ತಿ ಬೇಕು ಆಧ್ಯಾತ್ಮಿಕ ಶಕ್ತಿ ಬೇಕು ಅದಕ್ಕೆ ಅದಕ್ಕೆ ಕೃಷ್ಣ ಮೂರನೇ ಅಧ್ಯಾಯದಲ್ಲಿ ಹೇಳ್ಬಿಡ್ತಾನೆ ಆಧ್ಯಾತ್ಮಿಕ ಸಾಧನೆಯಿಂದ ಪಡ್ಕೊಳ್ಳೋ ಆಧ್ಯಾತ್ಮಿಕ ಶಕ್ತಿಯಿಂದ ಹ್ಮ್ ಏನು ಮಾಡಬೇಕು ಈ ಕಾಮವನ್ನು ಜಯಿಸ್ಬೇಕು ಕಾಮ ಮನಸ್ಸಿನಲ್ಲಿ ಕೂತಿರೋದು ದಾನ ವಿಹಿತ ಕರ್ಮಗಳು ಹಿರಿಯ ಹಾಗೂ ಕಿರಿಯ ನಿಯಮಗಳ ಆಚರಣೆ ಶಾಸ್ತ್ರಗಳ ಶ್ರವಣ ಪುಣ್ಯ ಕಾರ್ಯಗಳು ಹಾಗೂ ಶುದ್ಧೀಕರಣ ವ್ರತಗಳು ಈ ಎಲ್ಲೂಗಳ ಅಂತಿಮ ಧ್ಯೇಯವು ಮನಸ್ಸನ್ನು ಗೆಲ್ಲುವುದೇ ಆಗಿದೆ ನಿಜವಾಗಿ ಪರಾತ್ಪರನಲ್ಲಿ ಮನಸ್ಸನ್ನು ಏಕಾಗ್ರತೆಗೆ ತರುವುದೇ ಅತ್ಯಂತ ಉನ್ನತವಾದ ಯೋಗ ಯೋಗ ಅಂದರೆ ಇಂದ್ರಿಯ ಸಂಯಮ ಮನಸ್ಸನ್ನು ಭಗವಂತನಲ್ಲಿ ಇರಿಸೋದು ಕೇಂದ್ರೀಕರಿಸೋದು ಆ ಬೇರೆ ಬೇರೆ ಎಲ್ಲಾ ಕಾರ್ಯಗಳ ಉದ್ದೇಶವೂ ಕೂಡ ಇದೆ ಹ್ಮ್ ಏನೋ ಮನಸ್ಸನ್ನು ಗೆಲ್ಲೋದು ಅದನ್ನ ಗೆಲ್ಲೋದಕ್ಕೆ ಅತ್ಯಂತ ಸುಲಭವಾದ ಪ್ರಬಲವಾದ ಮಾರ್ಗ ಹರೇ ಕೃಷ್ಣ ಮಹಾಮಂತ್ರದ ಜಪ ಭಕ್ತಿ ಸೇವೆ ವ್ಯಕ್ತಿಯ ಮನಸ್ಸು ಸ್ಥಿರವಾಗಿ ನೆಲೆಗೊಂಡಿದ್ದು ಪ್ರಶಾಂತವಾಗಿದ್ದರೆ ಕರ್ಮಕಾಂಡಿಯ ಯಜ್ಞ ಹಾಗೂ ಇತರ ಪುಣ್ಯ ಕಾರ್ಯಗಳನ್ನು ಮಾಡಲು ಕಾರಣವೇನಿದೆ ಎನ್ನುವುದನ್ನು ದಯವಿಟ್ಟು ಹೇಳಿ ಹ್ಮ್ ಮನಸ್ಸು ಏನಿದೆಯೋ ಅದರಲ್ಲಿ ಶಾಂತವಾಗಿದ್ದರೆ ಈ ಪುಣ್ಯ ಕಾರ್ಯಗಳು ಈ ಕರ್ಮಕಾಂಡ ಇವೆಲ್ಲ ಏನಕ್ಕೆ ಬೇಕು ಇನ್ನಷ್ಟು ಸಂಪತ್ತು ಇನ್ನಷ್ಟು ಸುಖವನ್ನ ಕೊಡೋದಕ್ಕೆ ಅಂದರೆ ಮನಸ್ಸು ತೃಪ್ತವಾಗಿದೆ ನನ್ನ ಹತ್ರ ಏನಿದೆಯೋ ಸಾಕು ನನಗೇನು ಬೇಡ ಯಾವಾಗ ಅವನು ಆ ವ್ಯಕ್ತಿ ಯಾವ ಕರ್ಮಕಾಂಡದಲ್ಲೂ ತೊಡಗೋದಿಲ್ಲ ಯಾವ ಪಾಪ ಕಾರ್ಯಗಳಲ್ಲೂ ತೊಡಗೋದಿಲ್ಲ ಹಾಗೆ ಮನಸ್ಸು ಅಜ್ಞಾನವಶವಾಗಿ ಹತೋಟಿ ಮೀರಿಯೇ ಇದ್ದರೆ ಅಂತ ಆಚರಣೆಗಳಿಂದ ಪ್ರಯೋಜನವೇನಿದೆ ಮನಸ್ಸು ಅಜ್ಞಾನವಶವಾಗೋದ್ರೆ ನಮಗೆ ಅಹಿತಕರವಾದ ಕೆಲಸಗಳನ್ನೇ ಮಾಡ್ತೀವಿ ನಾವು ನಮ್ಗೆ ಯಾವುದು ಒಳ್ಳೇದಲ್ವೋ ಅದೇ ಕೆಲಸಗಳಲ್ಲಿ ತೊಡಗ್ತೀವಿ ಏನು ಪ್ರಯೋಜನ ಏನು ಪ್ರಯೋಜನ ಎಲ್ಲ ಇಂದ್ರಿಗಳು ಅನಾದಿ ಕಾಲದಿಂದಲೂ ಮನಸ್ಸಿನ ಹತೋಟಿಯಲ್ಲಿವೆ ಮತ್ತು ಈ ಮನಸ್ಸು ಸ್ವತಃ ತಾನೇ ಎಂದು ಇತರರ ಪ್ರಭಾವಕ್ಕೆ ಸಿಕ್ಕುವುದಿಲ್ಲ ಮನಸ್ಸನ್ನ ನಿಯಂತ್ರಿಸಕ್ಕಾಗಲ್ಲ ಇದು ಭಗವದ್ಗೀತೆಯ ಮೂಲ ವಿಷಯ ಕೃಷ್ಣ ಇದನ್ನ ಇಲ್ಲಿ ಅವಂತಿ ಪ್ರಮಾಣ ಹೇಳ್ತದೆ ಅದು ಅತ್ಯಂತ ಬಲಶಾಲಿಗಿಂತ ಹೆಚ್ಚು ಬಲಶಾಲಿ ಆದರ ದೈವಿ ಶಕ್ತಿಯು ಭಯಾನಕವಾಗಿದೆ ಭಯ ಹುಟ್ಟಿಸುವಂಥದ್ದು ಮನಸ್ಸಿನ ಹ್ಮ್ ದೈವಿ ಶಕ್ತಿ ಅದು ಮನಸ್ಸು ಭಗವಂತನ ಪ್ರತಿನಿಧಿ ಬಹಳ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಮನಸ್ಸು ಹ್ಮ್ ಭಯಾನಕವಾದದ್ದು ಅದನ್ನು ಜಯಿಸೋದಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ ಕೇವಲ ಭಗವಂತನಿಂದ ಮಾತ್ರ ಸಾಧ್ಯ ಭಗವಂತನ ನಾಮದಿಂದ ಅದರಿಂದ ಯಾರು ತನ್ನ ಮನಸ್ಸನ್ನು ಸ್ವಾಧೀನಕ್ಕೆ ತಂದುಕೊಳ್ಳುವನೋ ಅವನು ಸಕಲೇಂದ್ರಿಗಳ ಸ್ವಾಮಿ ಹ್ಮ್ ಯಾಕಂದ್ರೆ ಸ್ವಾಮಿ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಯಾರು ಈ ಒಂದು ಮನಸ್ಸನ್ನ ಜಯಿಸ್ಬಿಡ್ತಾನೋ ಅವನು ಪರಮಾತ್ಮನನ್ನೇ ಕಂಡುಕೊಂಡ್ಬಿಟ್ಟಿದ್ದಾನೆ ಪರಮಾತ್ಮನನ್ನೇ ಪಡ್ಕೊಂಡಿದ್ದಾನೆ ಅವನು ಯಾವುದರ ಒತ್ತಡಗಳು ಅಸನೀಯ ಅಸಹನೀಯವೋ ಹಾಗೂ ಹೃದಯವನ್ನು ಹಿಂಸಿಸುವೇವೋ ಆ ಮನಸ್ಸೆಂಬ ಪ್ರಬಲ ಶತ್ರುವನ್ನು ಜಯಿಸಲು ವಿಫಲರಾಗುವ ಅನೇಕ ಜನರು ಪೂರ್ಣವಾಗಿ ದಿಗ್ಭ್ರಮೆಗೊಳ್ಳುತ್ತಾರೆ ಹಾಗೂ ಇತರರೊಡನೆ ನಿರರ್ಥಕ ವ್ಯಾಜ್ಯಗಳನ್ನು ಸೃಷ್ಟಿಸುತ್ತಾರೆ ಯಾರಿಗೆ ತಮ್ಮ ಮನಸ್ಸನ್ನು ಆಗಿಲ್ವೋ ಅವರ ದಿಗ್ಭ್ರೇಮೆಗೊಳ್ತಾರೆ ಅವರ ಜೀವನ ವ್ಯರ್ಥ ಯಾಕಂದ್ರೆ ಮತ್ತೆ ಕಷ್ಟಕ್ಕೀಡಾಗುವಂಥ ಕೆಲ್ಸಗಳಲ್ಲೇ ತೊಡಗ್ತಾರೆ ಹೀಗಾಗಿ ಆ ಇತರ ಜನಗಳು ತಮ್ಮ ಗೆಳೆಯರೆಂದೋ ಶತ್ರುಗಳೆಂದೋ ಇಲ್ಲವೇ ತಮ್ಮ ಬಗೆಗೆ ಉದಾಸೀನರೆಂದೋ ನಿರ್ಧರಿಸುತ್ತಾರೆ ಹ್ಮ್ ಈ ಒಂದು ಭೌತಿಕ ಮನಸ್ಸಿಂದ ಪ್ರಭಾವಿತರಾಗಿ ಜನರನ್ನ ನಮಗೆ ಇವ್ರು ಬೇಕಾಗಿರೋರು ಬೇಡದೆ ಇರೋರು ಈ ರೀತಿ ಭೇದಗಳನ್ನ ಮಾಡ್ತಾರೆ ಹ್ಮ್ ಈ ದೇಹವು ಭೌತಿಕವಾದ ಮನಸ್ಸಿನ ಫಲ ಹ್ಮ್ ಹ್ಮ್ ಒಂದೇ ಒಂದು ವಾಕ್ಯ ಬಹಳ ಬಹಳ ಆಳವಾದ ವಾಕ್ಯ ಈ ದೇಹ ಈ ಮನಸ್ಸಿನ ಫಲ ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ನಮಗೆ ಏನು ಬೇಕು ಅಂತ ಇತ್ತೋ ಅದನ್ನೇ ಇವಾಗ ನಾವು ಈ ದೇಹದಲ್ಲಿ ಪಡ್ಕೊಂಡಿದೀವಿ ಪಡ್ಕೊಂಡಿದ್ದೀವಿ ಯಾರೋ ಉದ್ದಕ್ಕಿದ್ದಾರೆ ಯಾರೋ ಕುಳ್ಳಕ್ಕಿದ್ದಾರೆ ಯಾರಿಗೋ ದಪ್ಪ ಮೂಗು ಯಾರಿಗೋ ಚಿಕ್ಕ ಮೂಗು ಯಾರಿಗೋ ದೊಡ್ಡ ಕಿವಿ ಯಾರಿಗೋ ಚಿಕ್ಕ ಬಾಯಿ ಯಾರಿಗೋ ಬಿಳಿ ಕೂದಲು ಯಾರಿಗೋ ಕರಿ ಕೂದ್ಲು ಯಾರಿಗೋ ಇನ್ಯಾವುದೋ ಕಲರ್ ಕೂದಲು ಯಾರಿಗೋ ಕೂದ್ಲಿಲ್ಲ ಇದೆಲ್ಲವೂ ಕೂಡ ಆ ಇದು ನಮ್ಮ ಪೂರ್ವ ಕರ್ಮದ ಫಲ ಅದಕ್ಕೆ ಕಾರಣ ಯಾವುದು ಮನಸ್ಸು ಹ್ಮ್ ಹಾಗಾಗಿ ನಾವು ನಾಪಕ ಇಟ್ಕೋಬೇಕು ಈ ದೇಹ ಇವಾಗ ಯಾವ ರೀತಿ ಇದೆಯೋ ಇದು ನನ್ನ ಮನಸ್ಸಿನ ಫಲ ಅರಿ ಇವಾಗ ಮನಸ್ಸು ಏನ್ ಮಾಡ್ತಾ ಇದೆ ಇದೇ ದೇಹ ಅಯ್ಯೋ ಇದು ಬೇಡ ಇದು ಸರಿ ಇಲ್ಲ ಇನ್ನೇನೋ ಬೇಕು ಮತ್ತೊಂದ್ ಬೇಕು ಇನ್ನೊಂದು ಕತೆ ಹೊಡಿತಾ ಇದೆ ಇವಾಗ ಅವಾಗ ಏನಾಗುತ್ತೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ಬದಲಾಗಿರುವಂತ ದೇಹ ಆಮೇಲೆ ಆ ಜನ್ಮದಲ್ಲೂ ಮನಸ್ಸು ಬರುತ್ತೆ ಇದು ಸರಿ ಇಲ್ಲ ಅದ್ ಸರಿ ಇಲ್ಲ ಇನ್ನೊಂದು ಬೇಕು ಮತ್ತೊಂದ್ ಇದು ನಡೀತಾನೇ ಇದೆ ಮನಸ್ಸು ಸುಮ್ಮನೆ ನಮಗ್ ಮೋಸ ಮಾಡ್ತಾ ಇದೆ ದೇಹದೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುವ ಜನರ ಬುದ್ಧಿ ಮತ್ತೆಯು ಕುರುಡಾಗಿದ್ದು ಅವರು ನಾನು ನನ್ನದು ಎಂದು ಯೋಚಿಸತೊಡಗುತ್ತಾರೆ ನೋಡಿ ದೇಹದೊಂದಿಗೆ ಯಾರು ಗುರುತಿಸ್ಕೊಳ್ತಾರೋ ಅವರು ನಾನು ನನ್ನದು ಅಹಂತ ಮಮತಾ ಅಹಂ ಮತ್ತೆ ಮಮ ನನ್ನದು ನಾನು ಮತ್ತೆ ನನ್ನದು ಈ ರೀತಿ ಜೀವನ ನಡೆಸ್ತಾರೆ ಇದು ನಾನು ಆದರೆ ಅದು ಬೇರೆ ಯಾರೋ ಏನು ಮಟ್ಟದಲ್ಲಿ ಯೋಚಿಸುವುದರಿಂದ ಅವರು ಕೊನೆಗಾಣದ ಕತ್ತಲಿನಲ್ಲಿ ಸಂಚರಿಸುತ್ತಾರೆ ಯಾಕಂದ್ರೆ ಇದು ಅಜ್ಞಾನ ದೇಹಮಟ್ಟದಲ್ಲಿ ಜೀವನವನ್ನು ನಡೆಸೋದು ಅಜ್ಞಾನ ಯಾರ ಮನಸ್ಸು ಭೌತಿಕವಾಗಿ ಮುಳುಗಿದೆಯೋ ಅವರು ದೇಹಮಟ್ಟದ ಜೀವನವನ್ನು ನಡೆಸ್ತಾರೆ ಅಜ್ಞಾನದಲ್ಲಿ ಮುಳುಗಿರ್ತಾರೆ ನನ್ನ ಸುಖ ದುಃಖಗಳಿಗೆ ಈ ಜನರು ಕಾರಣರು ಎಂದು ನೀವು ಹೇಳುವುದರಾದರೆ ಆಗ ಇಂತಹ ಕಲ್ಪನೆಯಲ್ಲಿ ಆತ್ಮದ ಸ್ಥಾನವೇನು ನನ್ನ ಸುಖ ದುಃಖಗಳಿಗೆ ಬೇರೆಯವರೇ ಕಾರಣವಾದರೆ ಆತ್ಮದ ಸ್ಥಾನವೇನು ಆ ಮತ್ತೆ ಸುಖ ದುಃಖಗಳು ಆತ್ಮಕ್ಕೆ ಸಂಬಂಧಿಸಿದ್ದಾಗಿ ಆಗಿರದೆ ಭೌತಿಕ ದೇಹಗಳ ನಡುವಿನ ಆಂತರಿಕ ಕ್ರಿಯೆಗಳಾಗಿವೆ ತನ್ನ ಹಲ್ಲುಗಳಿಂದ ನಾಲಿಗೆಯನ್ನು ಕಚ್ಚಿಕೊಳ್ಳುವ ವ್ಯಕ್ತಿಯು ತನಗೆ ಒದಗಿ ಬರುವ ಯಾತನೆಗಾಗಿ ಯಾರ ಮೇಲೆ ಕೋಪಿಸಿಕೊಳ್ಳುತ್ತಾನೆ ಹಾ ಕಚ್ಕೊಂಡ್ವಿ ನಾಲಿಗೆ ಯಾರ ಮೇಲೆ ಕೊಪ್ಪಿಸ್ಕೊಳ್ಳೋಣ ಯಾರು ಮಾಡಿರೋದು ಅದನ್ನ ಹಾ ದೇಹೇಂದ್ರಿಯಗಳನ್ನು ಆಳುವ ದೇವತೆಗಳು ಯಾತನೆ ಉಂಟು ಮಾಡುವರು ಎಂದು ನೀವು ಹೇಳುವುದಾದರೆ ಅಂತ ಯಾತನೆ ಚೇತನಾತ್ಮಕ್ಕೆ ಹೇಗೆ ಅನ್ವಯವಾಗುತ್ತದೆ ಎಲ್ಲ ತರ ತರ್ಕವನ್ನ ಓಡ್ತಾ ಇದ್ದಾನೆ ದೇಹವೇ ಕಾರಣ ಅಂದ್ರೆ ಆತ್ಮದ ಸ್ಥಾನವೇನು ಅಥವಾ ಈ ದೇವತೆಗಳೇ ಕಾರಣ ಅಂದ್ರೆ ಈ ಯಾತನೆ ಚೇತನಾತ್ಮಕ್ಕೆ ಹೇಗೆ ಅನ್ವಯವಾಗ್ತಾ ಇದೆ ಈ ಕ್ರಿಯೆ ಹಾಗೂ ಕ್ರಿಯೆ ಪರಿಣಾಮ ಪರಿಣಾಮಗಳು ರೂಪ ಬದಲಾಯಿಸುವ ಇಂದ್ರಿಯಗಳ ಮತ್ತು ಅವುಗಳ ಅಭಿಮಾನಿ ದೇವತೆಗಳ ಪರಸ್ಪರ ಆಂತರಿಕ ವ್ಯಾಪಾರಗಳು ದೇಹದ ಒಂದು ಅಂಗವು ಇನ್ನೊಂದು ಅಂಗದ ಮೇಲೆ ದಾಳಿ ಮಾಡಿದರೆ ದೇಹಿಯು ಯಾರ ಮೇಲೆ ಕೊಪ್ಪಿಸಿಕೊಳ್ಳಬೇಕು ಹ್ಮ್ ಇವಾಗ ಇಂದ್ರಿಯಗಳು ಎಲ್ಲವನ್ನು ಕೂಡ ದೇವತೆಗಳು ನಿಯಂತ್ರಿಸ್ತಾ ಇದ್ದಾರೆ ಇವಾಗ ಒಂದು ಇಂದ್ರಿಯ ಒಂದು ಅಂಗ ಇನ್ನೊಂದು ದೇಹದ ಮೇಲೆ ದಾಳಿ ಮಾಡಿದ್ರೆ ಯಾರ ಮೇಲೆ ಕೊಪ್ಪಿಸ್ಕೋಬೇಕು ಹ್ಮ್ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಸುಮ್ಮನೆ ಈ ಹೊರ ಕಾರಣಗಳನ್ನ ನೋಡ್ಬೇಡಿ ಆ ದೇಹ ಕಾರಣ ಈ ಜನರ ಕಾರಣ ದೇವತೆಗಳು ಕಾರಣ ಇನ್ನೊಬ್ರು ಕಾರಣ ಮತ್ತೊಬ್ರು ಕಾರಣ ಸ್ವಯಂ ಆತ್ಮವೇ ಸುಖ ದುಃಖಗಳಿಗೆ ಕಾರಣವೆಂದು ಹೇಳುವುದಾದರೆ ಆಗ ನಾವು ಬೇರೆ ಯಾರನ್ನು ದೂಷಿಸಲಾಗುವುದಿಲ್ಲ ಏಕೆಂದರೆ ಆಗ ನೋವು ನದಿಗಳು ಆತ್ಮದ ಸ್ವಭಾವ ಎಂದು ಹೇಳಿದಂತಾಗುತ್ತದೆ ಈ ಸಿದ್ಧಾಂತದ ಪ್ರಕಾರ ಆತ್ಮ ಒಂದಲ್ಲದೆ ಬೇರೆ ಏನೂ ಅಸ್ತಿತ್ವದಲ್ಲಿಲ್ಲ ಆತ್ಮದ ಹೊರತಾಗಿ ಬೇರೆ ಏನನ್ನಾದರೂ ಕಲ್ಪಿಸಿಕೊಂಡರೆ ಅದು ಭ್ರಮೆ ಭ್ರಾಂತಿ ಆಗುತ್ತದೆ ಆದ್ದರಿಂದ ಈ ಕಲ್ಪನೆ ಪ್ರಕಾರ ನೋವು ನಲಿವುಗಳೇ ಅಸ್ತಿತ್ವದಲ್ಲಿ ಇಲ್ಲವಾದ ಕಾರಣ ಸ್ವತಃ ನನ್ನ ಮೇಲಾಗಲಿ ತನ್ನ ಮೇಲಾಗಲಿ ಇತರರ ಮೇಲಾಗಲಿ ಏಕೆ ಕೋಪಗೊಳ್ಳಬೇಕು ಹ್ಮ್ ಆತ್ಮವೇ ಸುಖ ದುಃಖಗಳಿಗೆ ಕಾರಣವಾಗಿದ್ರೆ ಅವಾಗ ನಾವು ಬೇರೆಯವರನ್ನ ದೂಷಿಸೋಕಾಗಲ್ಲ ಯಾಕಂದ್ರೆ ಅವಾಗ ಈ ಸುಖ ದುಃಖ ಆತ್ಮದ ಸ್ವಭಾವ ಆಗೋಗಿದೆ ಅಂದ್ರೆ ಆತ್ಮದಲ್ಲಿ ಸುಖ ದುಃಖ ಇದೆ ಅನ್ನೋ 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 ರೀತಿಯಲ್ಲಿ ಆಗೋಗುತ್ತೆ ಇದ್ರ ಪ್ರಕಾರ ಹ್ಮ್ ಆತ್ಮವನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಆ ಮತ್ತೆ ಆತ್ಮದ ಆತ್ಮವನ್ನು ಬಿಟ್ಟು ಬೇರೆ ಏನನ್ನ ನಾವು ಕಂಡ್ರು ಕೂಡ ಅದು ಭ್ರಮೆ ಹ್ಮ್ ಹಾಗಾಗಿ ಹ್ಮ್ ಹ್ಮ್ ಈ ಒಂದು ವಿಚಾರದಲ್ಲಿ ಸುಖ ದುಃಖ ಇಲ್ವೇ ಇಲ್ಲ ಹ ಹಾಗಾಗಿ ಯಾರ ಮೇಲೆ ಯಾಕೆ ಕೋಪ ಮಾಡ್ಕೋಬೇಕು ಹ್ಮ್ ಇದು ಆತ್ಮವೇ ಕಾರಣ ಆತ್ಮವೇ ಸುಖ ದುಃಖಕ್ಕೆ ಕಾರಣವಾಗಿದೆ ಅಂತ ನಾವು ನಿರ್ಧಾರ ಮಾಡಿದ್ರೆ ಅವಾಗ ಆ ಯಾರ ಮೇಲೆ ಕೋಪ ಮಾಡ್ಕೋಬೇಕು ಸುಖ ದುಃಖಗಳಿಗೆ ಗ್ರಹಗಳು ತಕ್ಷಣದ ಕಾರಣಗಳು ಎನ್ನುವ ತರ್ಕವನ್ನಿಷ್ಟು ಪರೀಕ್ಷೆ ಪರೀಕ್ಷಿ ಪರೀಕ್ಷಿಸಿದ ಪರೀಕ್ಷಿಸಿದೆವಾದರೆ ಆಗ ಕೂಡ ಶಾಶ್ವತವಾದ ಆತ್ಮಕ್ಕೂ ಗೃಹಗಳಿಗೂ ಸಂಬಂಧವಿಲ್ವೆಲ್ಲಿದೆ ಗೃಹಗತಿಯ ಪರಿಣಾಮಗಳು ಜನ್ಮವೆತ್ತಿರುವ ವಸ್ತುಗಳಿಗಷ್ಟೇ ಅನ್ವಯವಾಗುತ್ತದೆ ಮೇಲಾಗಿ ಗೃಹಗಳೇ ಹೇಗೆ ಪರಸ್ಪರರಿಗೆ ನೋವುಂಟು ಮಾಡುತ್ತವೆ ಎಂಬುದನ್ನು ಖ್ಯಾತ ಜ್ಯೋತಿಷಿಗಳು ವಿವರಿಸಿ ಹೇಳಿದ್ದಾರೆ ಆದ್ದರಿಂದ ಗೃಹಗತಿಯ ಹಾಗೂ ಭೌತಿಕ ಶರೀರ ಇವುಗಳಿಂದ ಪ್ರತ್ಯೇಕವಾದ ಜೀವಿಯು ಅವನ ಸಿಟ್ಟನ್ನು ಯಾರ ಮೇಲೆ ತಿರಿಸಿಕೊಳ್ಳಬಲ್ಲ ಇವಾಗ ಗೃಹಗತಿಗಳೇ ಕಾರಣ ಅಂದ್ರೆ ಅದಕ್ಕೂ ಇನ್ನೊಂದು ತರ್ಕ ಹೇಳ್ತದೆ ಹ್ಮ್ ಇನ್ನೊಂದು ಸುಖ ದುಃಖಗಳಿಗೆ ಕಾಮೆ ಕರ್ಮವು ಕಾರಣವೆಂದು ಊಹಿಸಿಕೊಂಡರೆ ಆಗಲೂ ನಾವು ಆತ್ಮದೊಂದಿಗೆ ವ್ಯವಹಾರ ಮಾಡುತ್ತಿಲ್ಲ ಪ್ರಜ್ಞಾವಂತನಾದ ಆಧ್ಯಾತ್ಮಿಕ ಕರ್ತೃ ಒಬ್ಬನಿದ್ದು ಲೌಕಿಕ ಕಾರ್ಯ ಪರಿಣಾಮವಾದ ಸುಖ ದುಃಖಗಳನ್ನು ಅನುಭವಿಸಬಲ್ಲ ಭೌತಿಕ ಶರೀರವೊಂದು ಅವನಿಗೆ ಇದ್ದಾಗ ಮಾತ್ರ ಐಹಿಕ ಕಾರ್ಯಗಳ ಕಲ್ಪನೆಯು ಉದ್ಭವವಾಗುತ್ತದೆ ಶರೀರಕ್ಕೆ ಜೀವವಿಲ್ಲ ಆದ್ದರಿಂದ ವಾಸ್ತವವಾಗಿ ಅದು ಸುಖ ದುಃಖಗಳನ್ನು ಅನುಭವಿಸಲಾರದು ಇದು ನೋಡಿ ಶರೀರಿಗೆ ಶರೀರಕ್ಕೆ ಜೀವ ಇಲ್ಲ ಹಾಗಾಗಿ ಮೃತವಾಗಿರುವ ಶರೀರ ಆ ಮೃತವಾಗಿರೋ ಶರೀರ ಸುಖ ದುಃಖಗಳನ್ನು ಹೇಗೆ ಸಾಧ್ಯ ಮತ್ತೆ ಆತ್ಮವು ಕೂಡ ಸುಖ ದುಃಖಗಳನ್ನು ಅನುಭವಿಸೋದಿಲ್ಲ ಯಾಕೆಂದ್ರೆ ಅಂತಿಮವಾಗಿ ಅದು ಸಂಪೂರ್ಣ ಆಧ್ಯಾತ್ಮಿಕವಾಗಿದ್ದು ಭೌತಿಕ ದೇಹದಿಂದ ದೂರ ದೂರ ಉಳಿದಿದೆ ದೇಹದಲ್ಲಾಗಲಿ ಆತ್ಮದಲ್ಲಾಗಲಿ ಕರ್ಮಕ್ಕೆ ಅಂತಿಮವಾದ ಆಧಾರವೇ ಇಲ್ಲದಿರುವ ಕಾರಣ ವ್ಯಕ್ತಿ ಯಾರ ಮೇಲೆ ಮುನಿಸಿಕೊಳ್ಳಬೇಕು ಹ್ಮ್ ಸುಖ ದುಃಖಗಳಿಗೆ ಕಾಲವು ಕಾರಣವೆಂದು ಒಪ್ಪಿ ಕೊಳ್ಳೋಣ ಎಂದರೆ ಆ ಅನುಭವವು ಕೂಡ ಚೇತನಾತ್ಮಕ್ಕೆ ಅನ್ವಯವಾಗುವುದಿಲ್ಲ ಏಕೆಂದರೆ ಕಾಲವು ಭಗವಂತನ ಆಧ್ಯಾತ್ಮಿಕ ಶಕ್ತಿಯ ವ್ಯಕ್ತರೂಪವಾಗಿದೆ ದೀವಿಗಳು ಕೂಡ ಪ್ರಭುವಿನ ಆಧ್ಯಾತ್ಮಿಕ ಶಕ್ತಿಯ ವಿಸ್ತರಣೆಗಳೇ ಆಗಿದ್ದು ಕಾಲನ ಮೂಲಕ ಪ್ರಕಟವಾಗುತ್ತಾರೆ ನಿಶ್ಚಯವಾಗಿಯೂ ಬೆಂಕಿಯು ತನ್ನ ಜ್ವಾಲೆಗಳನ್ನು ಅಥವಾ ಕಿಡಿಗಳನ್ನು ತಾನೇ ಸುಡುವುದಿಲ್ಲ ಹಾಗೆ ಶೀತವು ಹಿಮದ ಕಣಗಳನ್ನು ಅಥವಾ ಆಲಿ ಕಲ್ಲುಗಳನ್ನು ತಾನೇ ಬಾಧಿಸುವುದಿಲ್ಲ ನಿಜವಾಗಿ ಚೇತನಾತ್ಮವು ಅಲೌಕಿಕವಾದದ್ದು ಹಾಗೂ ಭೌತಿಕ ಸುಖ ದುಃಖಗಳಿಗೆ ಅತೀತವಾದದ್ದು ಅದರಿಂದ ವ್ಯಕ್ತಿ ಯಾರ ಮೇಲೆ ಕುಪಿಸಿಕೊಳ್ಳಬೇಕು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇವಾಗ ಆತ್ಮ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದದ್ದು ಬೇರೆ ಬೇರೆ ಭೌತಿಕ ಸುಖ ದುಃಖ ಎಲ್ಲ ಬರ್ತಾ ಇರೋದು ದೇಹಕ್ಕೆ ದೇಹಕ್ಕೆ ಸುಖ ದುಃಖ ಬರೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ ಅರೆ ಅವುಗಳೇ ಕಾರಣ ಅಂತ ಹೇಳಿದ್ರೆ ಆ ಕಾರಣಗಳಿಗೂ ಆತ್ಮಕ್ಕೂ ಏನು ಸಂಬಂಧ ಅಂದ್ರೆ ಆತ್ಮಕ್ಕೆ ಇದು ಯಾವುದು ಆಗ್ತಾ ಇಲ್ಲ ಅಂತ ಹೇಳೋದಿಕ್ಕೆ ಇಷ್ಟೊಂದು ವಾದವನ್ನ ಮುಂದಿಡ್ತಾ ಇದಾರೆ ಇದಕ್ಕೆ ಕಾರಣ ಮಿಥ್ಯಾ ಅಹಂಕಾರ ಮಿಥ್ಯಾ ಅಹಂಕಾರವು ಭ್ರಮಾತ್ಮಕ ಲೌಕಿಕ ಅಸ್ತಿತ್ವಕ್ಕೆ ರೂಪ ಕೊಡುತ್ತದೆ ಹಾಗೂ ಆ ಮೂಲಕ ಪ್ರಾಪಂಚಿಕ ಸುಖ ದುಃಖಗಳನ್ನು ಅನುಭವಿಸುತ್ತದೆ ಮಿಥ್ಯಾಹಂಕಾರ ಅಂದ್ರೆ ಏನು ಇದು ಮನಸ್ಸನ್ನ ಅಪ್ಕೊಳ್ಳೋದು ದೇಹವನ್ನ ಅಪ್ಕೊಳ್ಳೋದು ಸೊ ಇವಾಗ ಯಾವ ಇವಾಗ ಈ ವಿಷಯವನ್ನ ಸ್ವಲ್ಪ ಸರಳವಾಗಿ ವಿವರಿಸ್ತೀನಿ ದೇಹಕ್ಕೆ ಸುಖ ದುಃಖಗಳು ಬರ್ತಾ ಇದೆ ಆತ್ಮ ದೇಹದಿಂದ ಭಿನ್ನವಾದದ್ದು ಹ್ಮ್ ಹಾಗಾಗಿ ದೇಹಕ್ಕೆ ಸುಖ ದುಃಖ ಬರ್ತಾ ಇಲ್ಲ ಆ ಆತ್ಮಕ್ಕೆ ಸುಖ ದುಃಖ ಬರ್ತಾ ಇಲ್ಲ ದೇಹಕ್ಕೆ ಸುಖ ದುಃಖ ಬರ್ತಾ ಇದೆ ಆದರೆ ದೇಹ ಮೃತವಾಗಿರುವಂಥದ್ದು ಮತ್ತೆ ಇವಾಗ ನಾವು ಜೀವಿಯಾಗಿ ನಾವು ಸುಖ ದುಃಖಗಳನ್ನು ಯಾಕೆ ಅನುಭವಿಸ್ತಾ ಇದೀವಿ ಅದೆಲ್ಲ ಬರ್ತಾ ಇರೋದು ಈ ಮೃತ ಶರೀರಕ್ಕೆ ಆದರೆ ಆತ್ಮ ಈ ಸುಖ ದುಃಖವನ್ನ ಅನುಭವಿಸ್ತಾ ಇರೋ ಹಾಗಿದೆಲ್ಲ ಯಾಕೆ ಏನು ಕಾರಣ ಹ್ಮ್ ಅದಕ್ಕೆ ಕಾರಣ ನಮ್ಮ ಪೂರ್ವಕರ್ಮ ಅಲ್ಲ ನಮ್ಮ ಏನು ಬೇರೆ ಜನರಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ಅದಕ್ಕೆ ಕಾರಣ ಮಿಥ್ಯಾಹಂಕಾರ ಮಿಥ್ಯಾಹಂಕಾರ ಅಂದ್ರೆ ಆತ್ಮ ಇವಾಗ ನಾನೇ ದೇಹ ಅಂದ್ಕೊಂಡಿರೋದ್ರಿಂದ ಆತ್ಮ ಈ ನೋವನ್ನು ಅನುಭವಿಸ್ತಾ ಇದೆ ಅಷ್ಟೇ ಹ್ಮ್ ನಿಜವಾಗಿಯೂ ಚೇತನಾತ್ಮ ಗುಣಿಗೆ ಅತೀತ ಲೌಕಿಕ ಸುಖ ದುಃಖಗಳು ಚೇತನಾತ್ಮವನ್ನು ಎಂದೂ ಎಲ್ಲೂ ಯಾವ ಸಂದರ್ಭದಲ್ಲೂ ಯಾವ ಮನುಷ್ಯನ ಮೂಲಕವೂ ಬಾಧಿಸಲಾಗುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲ ವ್ಯಕ್ತಿ ಈ ಐಹಿಕ ಸೃಷ್ಟಿಗೆ ಯಾವ ಕಾರಣಕ್ಕೂ ಹೆದರಬೇಕಾಗಿಲ್ಲ ಸೊ ಚೇತನಾತ್ಮ ಆಧ್ಯಾತ್ಮಿಕ ಚೇತನಾತ್ಮವನ್ನ ಯಾರು ಮುಟ್ಟಕ್ಕಾಗೋದಿಲ್ಲ ಯಾರು ಕೊಲ್ಲಕ್ಕಾಗಲ್ಲ ಅದಕ್ಕೆ ಜನ್ಮ ಇಲ್ಲ ಇವೆಲ್ಲವನ್ನ ಎರಡನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಓದಿದ್ವಿ ಇವೆಲ್ಲವನ್ನ ತಿಳ್ಕೊಂಡಿರೋ ವ್ಯಕ್ತಿ ಯಾವ ವಿಷಯದಿಂದ ಅಥವಾ ಯಾವ ವಸ್ತುವಿಂದ ಅಥವಾ ಯಾವ ವ್ಯಕ್ತಿಯಿಂದ ಹೆದರೋ ಕಾರಣವೇನಿದೆ ಹ್ಮ್ ಅಥವಾ ನೋವನ್ನ ಅನುಭವಿಸೋ ಪ್ರಶ್ನೆಯಲ್ಲಿದೆ ಇಲ್ಲ ನಾನು ಕೃಷ್ಣನ ಪಾದ ಕಮಲಗಳ ಸೇವೆಯಲ್ಲಿ ದೃಢತೆಯಿಂದ ಸ್ಥಾಪಿತನಾಗಿ ದಾಟಲಾಗದ ಈ ಅವಿದ್ಯೆ ಎಂಬ ಸಾಗರವನ್ನು ದಾಟುತ್ತೇನೆ ಹ್ಮ್ ಇದೆಲ್ಲಕ್ಕೂ ಕಾರಣ ಸುಮ್ಮನೆ ಅವಿದ್ಯೆ ಹ ಮಿಥ್ಯಾಹಂಕಾರವೂ ಕೂಡ ಅವಿದ್ಯೆ ನಾನು ಈ ದೇಹ ಅಲ್ಲ ಅರೆ ಸುಮ್ಮನೆ ಇವಾಗ ನಾನು ದೇಹ ನಾನು ಈ ಮನಸ್ಸು ಅಂತ ಅವುಗಳನ್ನ ನಾನು ಸ್ವೀಕಾರ ಮಾಡ್ಬಿಡ್ತೀನಿ ಇದು ಅವಿದ್ಯೆ ಅಜ್ಞಾನ ಈ ಅವಿದ್ಯೆ ಅಜ್ಞಾನವನ್ನ ಜಯಿಸೋದಕ್ಕೆ ಮಾರ್ಗ ಏನು ಕೃಷ್ಣನ ಪಾದ ಕಮಲಗಳ ಸೇವೆಯಲ್ಲಿ ದೃಢತೆಯಿಂದ ತೊಡಗಬೇಕು ದೃಢತೆಯಿಂದ ಅಂದ್ರೆ ಈ ಪ್ರಾರಂಭದಲ್ಲಿ ನಾವು ಈ ದೇಹ ನಾವು ಮನಸ್ಸು ಅಂತ ಅನ್ಕೊಂಡಿರೋದ್ರಿಂದ ಈ ಸುಖ ದುಃಖಗಳು ಬರ್ತಾ ಇದೆ ಅದರಿಂದ ನಾವು ಪ್ರಭಾವಿತರಾಗ್ತಾಯಿದ್ದೀವಿ ಆಗ್ತಾ ಇದ್ರೂ ಕೂಡ ಆ ಭಗವಂತನ ಪಾದ ಪದ್ಮಗಳ ಸೇವೆಯನ್ನು ದೃಢತೆಯಿಂದ ಮಾಡ್ಕೊಂಡು ಹೋಗಬೇಕು ಅದನ್ನ ಬಿಡಬಾರ್ದು ಯಾಕಂದ್ರೆ ಆ ರೀತಿ ತೊಡಗೋದ್ರಿಂದಾನೇ ಈ ಮಿಥ್ಯಾಹಂಕಾರ ಹೊರಗೆ ಹೋಗೋದು ಮಿಥ್ಯಾಹಂಕಾರವನ್ನ ನಾವು ಜಯಿಸೋದಕ್ಕೆ ಇರೋ ಒಂದೇ ಒಂದು ಮಾರ್ಗ ಭಗವಂತನ ಭಕ್ತಿ ಸೇವೆ ಭಗವಂತನು ದೇವೋತ್ತಮ ಪರಮ ಪುರುಷನೂ ಆದ ಪರಮಾತ್ಮನಲ್ಲಿ ಅಚಲ ಭಕ್ತಿ ಇದ್ದ ಪೂರ್ವಾಚಾರ್ಯರು ಈ ಮಾರ್ಗಾನುಸರಣೆಗೆ ಸಮ್ಮತಿ ನೀಡಿಯಾಗಿದೆ ಭಗವಂತನ ಭಕ್ತಿ ಸೇವೆಯೇ ಇರೋದು ಏಕೈಕ ಮಾರ್ಗ ಕೃಷ್ಣ ನುಡಿದನು ಹೀಗೆ ಐಶ್ವರ್ಯ ನಷ್ಟದಿಂದ ವಿರಕ್ತನಾದ ಆ ಸಾಧು ತನ್ನ ಖಿನ್ನತೆಯನ್ನು ತೊರೆದನು ಮನೆಯನ್ನು ಬಿಟ್ಟು ನಡೆದು ಸನ್ಯಾಸವನ್ನು ಸ್ವೀಕರಿಸಿ ದೇಶಾಟನೆ ಮಾಡಿದನು ವಿವೇಕಿಗಳಾದ ದೂರ್ತರಿಂದ ಹಿಂಸೆಗೊಳಗಾದಾಗಲೂ ತನ್ನ ಕರ್ಮ ಫಲ ಪಥವನ್ನು ಬಿಟ್ಟು ಬಿಟ್ಟು ಅಲುಗದೆ ಈ ಗೀತೆಯನ್ನು ಹಾಡುತ್ತಿದ್ದನು ಹ್ಮ್ ತನ್ನ ಮಾನಸಿಕ ಗೊಂದಲದ ಹೊರತಾಗಿ ಬೇರೆ ಯಾವುದೇ ಶಕ್ತಿಯು ಆತ್ಮವು ಸುಖ ದುಃಖಗಳನ್ನು ಅನುಭವಿಸುವಂತೆ ಮಾಡಲಾರದು ಮಾನಸಿಕ ಗೊಂದಲ ಅಷ್ಟೇ ಮಾನಸಿಕ ಗೊಂದಲದಿಂದ ನಾವು ಅನ್ಕೋತಾ ಇದ್ದೀವಿ ನಾನು ಕಷ್ಟ ಪಡ್ತಾ ಇದ್ದೀನಿ ಅಂತ ಅದೇ ನಿಜವಾಗ್ಲೂ ಆತ್ಮ ಕಷ್ಟ ಪಡ್ತಾನೆ ಇಲ್ಲ ಸುಖ ದುಃಖಗಳನ್ನು ಅನುಭವಿಸ್ತಾನೆ ಇಲ್ಲ ಹ್ಮ್ ಆತ್ಮವು ಗ್ರಹಿಸುವಂತೆ ಮಿತ್ರರು ತಟಸ್ಥ ಜನಗಳು ಹಾಗೂ ಶತ್ರುಗಳು ಮತ್ತು ಈ ಗ್ರಹಿಕೆಯ ಸುತ್ತ ನಿರ್ಮಿಸುವ ಲೌಕಿಕ ಬದುಕು ಇವೆಲ್ಲವೂ ಕೇವಲ ಅಜ್ಞಾನದ ಸೃಷ್ಟಿ ಇವರು ಒಳ್ಳೆಯವರು ಇವ್ರು ಬೇಕಾಗಿರೋರು ಇವರು ಶತ್ರುಗಳು ಇವ್ರ ಮಿತ್ರರು ಎಲ್ಲವೂ ಕೂಡ ಅಜ್ಞಾನದ ಸೃಷ್ಟಿ ಪ್ರಿಯ ಉದ್ದವನೇ ನಿನ್ನ ಬುದ್ಧಿಯನ್ನು ನನ್ನಲ್ಲಿ ನೆಟ್ಟು ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಿಗ್ರಹಿಸು ಕೃಷ್ಣ ಸುಮ್ಮನೆ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತಾ ಇದ್ದಾನೆ ಇದೆಲ್ಲವೂ ಕೂಡ ಈ ಗೊಂದಲಕ್ಕೆ ಕಾರಣ ಮನಸ್ಸು ಹ್ಮ್ ಈ ಗೊಂದಲಕ್ಕೆ ಕಾರಣ ಮನಸ್ಸು ಹಾಗಾಗಿ ಏನ್ ಮಾಡಬೇಕು ಮನಸ್ಸನ್ನು ನಿಗ್ರಹಿಸು ಮನಸ್ಸನ್ನು ನಿಗ್ರಹಿಸ್ಬಿಟ್ರೆ ಆಗೋಯ್ತು ಇದು ಯೋಗ ವಿಜ್ಞಾನದ ಸಾರ ಹ್ಮ್ ಸನ್ಯಾಸಿಯು ಹಾಡಿದ ಈ ಗೀತೆಯು ಪರಮ ಸತ್ಯವನ್ನು ಕುರಿತ ವೈಜ್ಞಾನಿಕ ತಿಳುವನ್ನು ನೀಡುತ್ತದೆ ಈ ಗೀತೆಯನ್ನು ಕೇಳಿದವನು ಅಥವಾ ಇತರರಿಗೆ ಹಾಡುವವನು ಹಾಗೂ ಇದನ್ನು ಕುರಿತು ತದೇಕ ಚಿತ್ತದಿಂದ ಧ್ಯಾನಿಸಿದಾತನು ಮುಂದೆಂದೂ ಲೌಕಿಕ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಪ್ರಭಾವಿತನಾಗುವುದಿಲ್ಲ ಹ್ಮ್ ಸೊ ಈ ಅಧ್ಯಾಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಏನು ಸಾರಾಂಶ ಏನು ಆ ಆತ್ಮ ಆಧ್ಯಾತ್ಮಿಕವಾದದ್ದು ದೇಹ ಭೌತಿಕವಾದದ್ದು ಮನಸ್ಸು ಭೌತಿಕವಾದದ್ದು ಆತ್ಮ ಇವಾಗ ಮನಸ್ಸನ್ನ ಅಪ್ಕೊಂಡ್ಬಿಟ್ಟಿದೆ ಈ ಮನಸ್ಸಿನಿಂದಾಗಿ ಈ ಒಂದು ಮಿಥ್ಯಾಹಂಕಾರ ಇರೋದು ನಾನು ಈ ದೇಹ ಅನ್ನೋದು ಆ ಅಥವಾ ಮಿಥ್ಯಾಹಂಕಾರ ಮೊದಲೇ ಇದೆ ಆ ಮಿಥ್ಯಾಹಂಕಾರದಿಂದ ನಾವು ಮನಸ್ಸಿಗೆ ಎಲ್ಲಾ ಶಕ್ತಿಯನ್ನು ಕೊಟ್ಬಿಟ್ಟಿದೀವಿ ನಾವು ಮತ್ತೆ ಕೃಷ್ಣ ಹೇಳ್ದ ಇಲ್ಲಿ ಬ್ರಾಹ್ಮಣ ಹೇಳ್ದ ಜಯಿಸಲಾಗದೇ ಇರೋ ಅಷ್ಟು ಶಕ್ತಿ ದೈವಿ ಶಕ್ತಿ ಮನಸ್ಸಿಗಿರೋದು ಹ್ಮ್ ಆ ಮನಸ್ಸಿನಿಂದ ನಾವು ಈ ನೋವು ನೋವಲ್ ನಲಿವುಗಳ ಅನುಭವವನ್ನು ಪಡ್ಕೋತಾ ಇದ್ದೀವಿ ಹ್ಮ್ ಹಾಗಾಗಿ ಈ ಮನಸ್ಸನ್ನ ಜಯಿಸ್ಬೇಕು ಆ ಮನಸ್ಸನ್ನ ಜಯಿಸ್ಬೇಕು ಮನಸ್ಸನ್ನ ಜಯಿಸೋದೇ ಯೋಗದ ಮಾರ್ಗ ಯಾರು ಮನಸ್ಸನ್ನ ಜಯಿಸ್ತಾರೋ ಅವರು ಎಂದೂ ಜೀವನದಲ್ಲಿ ಸುಖ ದುಃಖಗಳ ಅನುಭವವನ್ನ ಪಡೋದಿಲ್ಲ ಪಡೆಯೋದಿಲ್ಲ ಯಾಕಂದ್ರೆ ಸುಖ ದುಃಖ ಬರ್ತಾ ಇರೋದು ಈ ಆತ್ಮಕ್ಕಲ್ಲ ಈ ದೇಹಕ್ಕೆ ದೇಹ ಮೃತವಾಗಿದೆ ಮಿಥ್ಯಾಹಂಕಾರದಿಂದ ನಾನು ಈ ದೇಹ ನಾನು ಮನಸ್ಸು ಅಂತ ಅಂದ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಹಾಗಾಗಿ ಆ ನೋವುಗಳು ನಲಿವುಗಳು ನನಗೇ ಆಗ್ತಾ ಇರೋಂಗಿದೆ ಹ್ಮ್ ಹಾಗಾಗಿ ಮುಖ್ಯವಾದ ವಿಷಯ ಮನಸ್ಸನ್ನು ನಿಯಂತ್ರಿಸಬೇಕು ಹ್ಮ್ ಗೊಂದಲಕ್ಕೆ ಕಾರಣ ನಮ್ಮ ಮನಸ್ಸು ಹ್ಮ್ ಅದಕ್ಕೆ ಕೃಷ್ಣ ಇಲ್ಲಿ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತಾ ಇದ್ದಾನೆ ಮನಸ್ಸನ್ನು ನಿಗ್ರಹಿಸು ನನ್ನಲ್ಲಿ ಅದನ್ನು ನೆಟ್ಟು ಕೃಷ್ಣನಲ್ಲಿ ನಾವು ಈ ಮನಸ್ಸನ್ನ ನೆಡಬೇಕು ಸುಮ್ಮನೆ ನಾವೇನ್ ಮಾಡ್ತೀವಿ ಆಗಾಗ ಸುಮ್ಮನೆ ಕೃಷ್ಣನ ಬಗ್ಗೆ ಮನಸ್ಸು ಯೋಚನೆ ಮಾಡ್ತಾ ಇದೆ ಅಷ್ಟೆ ಸಮಯ ಸಿಕ್ಕಾಗ ಹೆಚ್ಚಿನ ಸಮಯ ನಾವು ಮನಸ್ಸನ್ನ ಭೌತಿಕ ವಿಷಯಗಳಲ್ಲೇ ತೊಡಗಿಸೋದು ಜಪ ಮಾಡದಿರುವಾಗಲೂ ಕೂಡ ಮನಸ್ಸು ಭೌತಿಕ ವಿಷಯಗಳಲ್ಲಿ ತೊಡಗಿದೆ ಹ್ಮ್ ಹೀಗಿರೋದ್ರಿಂದ ನಮ್ಮ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ನಿಜವಾಗಿಯೂ ಯಾರು ಜಪವನ್ನ ಚೆನ್ನಾಗಿ ಮಾಡ್ತಾರೋ ಅವರ ಮನಸ್ಸು ಸಹಜವಾಗಿ ನಿಯಂತ್ರಣಕ್ಕೆ ಬರುತ್ತೆ ಹ್ಮ್ ಹಾಗಾಗಿ ನಾವು ಜಪದಲ್ಲಿ ಬಹಳ ಶ್ರಮವನ್ನ ವಹಿಸಬೇಕು ಜಪ ಮಾಡ್ತಿರುವಾಗ ಎಷ್ಟು ಶ್ರವಣ ಮಾಡಕ್ಕಾಗುತ್ತೋ ಭಗವಂತನ ನಾಮ ಶ್ರವಣ ಆಗುತ್ತೋ ಅಷ್ಟು ನಾವು ಶ್ರವಣ ಮಾಡೋದಕ್ಕೆ ಪ್ರಯತ್ನಿಸಬೇಕು ಇದು ಬಹಳ ಬಹಳ ಮುಖ್ಯ ಇದನ್ನು ಮಾಡೋದ್ರಿಂದನೇ ಮನಸ್ಸು ನಿಯಂತ್ರಣಕ್ಕೆ ಬರೋದು ಮಹಾ ಮಂತ್ರ ಮಂತ್ರಾಯತೇತಿ ಮಂತ್ರ ಇದು ಮಹಾಮಂತ್ರ ಈ ಮಹಾಮಂತ್ರವನ್ನು ನಾವು ಸರಿಯಾಗಿ ಜಪ ಮಾಡಿದ್ರೆ ನಮ್ಮ ಮನಸ್ಸು ಸಹಜವಾಗಿಯೇ ನಿಯಂತ್ರಣಕ್ಕೆ ಬಂದ್ಬಿಡ್ತು ಹ್ಮ್ ಮನಸ್ಸು ನಿಯಂತ್ರಣಕ್ಕೆ ಬಂದ ತಕ್ಷಣ ನಾವು ಈ ಸುಖ ದುಃಖಗಳ ಮೇ ಮೀರ್ ಬಿಡ್ತೀವಿ ಆ ಸುಖ ದುಃಖಗಳು ಬಂದರೂ ಕೂಡ ಇದು ನನ್ನ ಆತ್ಮಕ್ಕೆ ಏನು ಆಗ್ತಾ ಇರಲಿಲ್ಲ ದೇಹಕ್ಕೆ ಆ ದೇಹಕ್ಕೂ ಆಗ್ತಾ ಇರೋದು ಅದಕ್ಕೆ ಕಾರಣ ಪೂರ್ವದ ಕರ್ಮ ಫಲಗಳು ಇತ್ಯಾದಿ ಅದನ್ನ ಅದನ್ನು ನಾನೀಗ ಬದಲಾಯಿಸೋಕ್ಕಾಗಲ್ಲ ಸುಮ್ನೆ ಕೃಷ್ಣ ಹೇಳ್ತಾನೆ ತಾಮ್ ಸ್ಥಿತಿ ಕ್ಷಿಸ್ಕೋಬಾರದು ಅದನ್ನ ಸಹಿಸ್ಕೊಳ್ಳೋಣ ಅದನ್ನ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಮಾಡೋ ಪ್ರಯತ್ನ ಮಾಡಬೇಕು ಸಹಿಸ್ಕೋಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತಿಯ ಕೈ ಬಿಡಬಾರ್ದು ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಹ್ಞೂ ಮಾಡೋದಕ್ಕೆ ಮನಸ್ಸು ನಿಯಂತ್ರಿತವಾಗಿರಬೇಕು ಮನಸ್ಸನ್ನು ನಿಯಂತ್ರಿಸಕ್ಕೆ ಇರೋ ಮಾರ್ಗ ಕೃಷ್ಣ ಭಕ್ತಿ ಇದು ಇವತ್ತಿನ ಸಾರಾಂಶ ಹ್ಮ್ ಓಕೆ ಯಾರು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಭಾಗವತಂ ಕಿ ಜಯ ಜಗದ್ಗುರು ಶಿವಪ್ರಭಾತ್ ಕಿ ಜಯ ಹರೇ ಕೃಷ್ಣ